ಹಾಂ ಏನು ಕೇಳಿದ ತಕ್ಷಣ ಸಿನಿಮಾದಲ್ಲಿ ದುಡ್ಡು ಕೊಟ್ಬಿಡ್ತಾರೆ ಅಂತೆಲ್ಲ ಅನ್ನೋ ಪರವಾಗಿಲ್ಲ ಇಲ್ಲ ಫಸ್ಟ್ ಪಿಚ್ಚರು ಸಾರು ಎರಡೇ ಪಿಚ್ಚರು ಅದು ಒಂದು ಇಪ್ಪ ಲೈಫ್ ಅನಿಸ್ತು ಇಲ್ಲ ಇದ್ದಾರೆ ನಮ್ಮವರೇ ಇದ್ದಾರೆ ಅನ್ನೋ ಹಿಂಗೆ ಅನ್ನಾರೋ ಇದ್ರೂ ಸೇರಿಸ್ಕೊತಿರಲ್ಲ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡೋರು ಅಂಥ ಜಾಗಕ್ಕೆ ಹೋಗೋಕ್ಕೆ ನನಗೆ ಸಮಾಧಾನ ಆಗ ಇಲ್ಲ ನಾನು ಅಲ್ಲಿ ಹೋಗಲ್ಲ ಚಂದ್ರಶೇಖರ್ ಬಂಡಿಯಪ್ಪ ನಿರ್ದೇಶಕರು ಮತ್ತು ಬರಹಗಾರರು ನಾನು ಮಂಡ್ಯ ನಮ್ಮೂರು ತುಂಬ ಜನ ನನ್ನ ಹೆಸರು ಕೇಳಿದ ತಕ್ಷಣ ನೀವು ಹುಬ್ಳಿಯವರ ಅಂತ ಕೇಳ್ತಾರೆ ನಾನು ಹುಬ್ಳಿ ಕಡೆ ಅಲ್ಲ ನಮ್ಮ ಮಂಡ್ಯ ಹತ್ರ ಒಂದು ಸಣ್ಣ ಹಳ್ಳಿ ಉಂಡಿ ಅಂತ ಒಂದು ಹಳ್ಳಿ ಆ ಊರಿಂದ ಬಂದಿರೋದು ಮೋಟ್ಲಿ ಆ ಬಂಡಿಯಪ್ಪ ಅನ್ನೋ ಒಂದು ಏನೋ ಹಂಗೆ ಕೇಳ್ತಾರೆ ಏನೋ ಗೊತ್ತಿಲ್ಲ ಆ ಬಂಡಿಯಪ್ಪ ಅನ್ನೋ ಸರ್ನೇಮ್ ನಮ್ಮ ಫ್ಯಾಮಿಲಿಗೆ ಆದರೆ ನಮ್ಮ ತಾತ ಎಲ್ಲೋ ನಮ್ಮ ಅಪ್ಪರ ತಾತ ಆ ಕಡೆ ಡನ್ಲಪ್ ಗಾಡಿಗಳಂತ ಬರ್ತಿದ್ದು ಆ ಕಾಲದಲ್ಲಿ ಆ ಡನ್ ಲಬ್ ಗಾಡಿಗಳನ್ನ ಮೊದಲು ಆ ಸುತ್ತಮುತ್ತ ಹಳ್ಳಿಗೆ ನಮ್ಮ ತಾತ ತಂದ್ರಂತೆ ಅದಕ್ಕೆ ಬಂಡಿ ಬಂಡಿ ಅಂದರೆ ಗಾಡಿ ಬಂಡಿಯಪ್ಪ ಬಂಡಿಯಪ್ಪ ಅಂತ ಅಂದರೆ ಕರೀತಾ ಕರೀತಾ ಅದು ಫ್ಯಾಮಿಲಿ ಸರ್ನೇಮ್ ಆಗಿ ಹಂಗೆ ಉಳ್ಕೊಂಡಿದೆ ಅದು ನಾನು ಸಿನ್ಮಾಗೆ ಬಂದಾದ ಮೇಲೆ ಏನಾಯಿತು ಆವಾಗ ಆ ಟೈಮ್ಗೆ ತುಂಬ ಜನ ಚಂದ್ರಶೇಖರ್ ಸಿನ್ಮಾದಲ್ಲಿ ಇದ್ದರು ನಾಗತಿಹಳ್ಳಿ ಸರ್ ನಾನು ಆ್ಯಕ್ಚುಲಿ ನಾಗತಿಹಳ್ಳಿ ಸರ್ ಇಂಪ್ರೆಸ್ಸಾಗಿಯೇ ಸಿನಿಮಾ ಒಳಗಡೆ ಬಂದೆ ಅವ್ರ ಹತ್ರ ನಾನು ಕೆಲಸ ಮಾಡಿಲ್ಲ ಆರ್ ಚಂದ್ರ ಸರ್ ಇಂದ ಹೇಳಿದ್ರು ತುಂಬ ಜನ ಚಂದ್ರಶೇಖರ್ ಅನ್ನೋರ್ಗು ಆ ಸಿನಿಮಾಗು ಕಲೆಗೂ ಏನೋ ಇದಿರಬೇಕೋ ಏನೋ ಗೊತ್ತಿಲ್ಲ ತುಂಬ ಜನ ಇದ್ರಲ್ಲ ಆಗಿ ಇರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಮ್ಮ ಫ್ಯಾಮಿಲಿ ಸರ್ ನೇಮ ಚಂದ್ರಶೇಖರ್ ಮಂಡ್ಯಪ್ಪ ಅಂತ ಸೇರಿಸ್ಕೊಂಡೆ ಇದು ನನ್ನ ಹೆಸರಿನ ಹಿನ್ನೆಲೆ ನಮ್ಮ ತಂದೆ ತಾಯಿ ಮೂಲತಃ ರೈತರು ಕಳೆಗೌಡ ಅಂತ ನಮ್ಮ ಅಪ್ಪನ ಹೆಸರು ತಾಯಮ್ಮ ಅಂತ ನಮ್ಮ ತಾಯಿ ಹೆಸರು ಇಬ್ಬರು ವ್ಯವಸಾಯ ಮಾಡ್ತಾರೆ ನಾವು ನಾಲ್ಕು ಜನ ಮಕ್ಕಳು ನಮ್ಮ ಅಕ್ಕ ಒಬ್ರು ಇದ್ದಾರೆ ಅವರು ಅವ್ರ ಯಜಮಾನರು ರೇಸ್ ಮೇಲ್ ಹಾಕಿಲ್ಲಿ ಕೆಲಸ ಮಾಡ್ತಾರೆ ಚನ್ನಪಟ್ಟಣ ನಮ್ಮಣ್ಣ ಅವರು ಕೆ ಪಿ ಟಿ ಸಿ ಎಲ್ ಎಂಪ್ಲಾಯಿ ಗೌರ್ಮೆಂಟ್ ಎಂಪ್ಲಾಯಿ ಜೆ ಎ ಇದಾರೆ ಆಮೇಲೆ ನನ್ನ ತಮ್ಮ ವ್ಯವಸಾಯ ನಾನು ಮೂರನೇ ಅವರು ನನ್ನ ತಮ್ಮ ಕೆಂಪೇಗೌಡ ಅಂತ ಅವರು ವ್ಯವಸಾಯ ಮಾಡ್ತಾರೆ ಅವರೇ ಎಲ್ಲ ಅನ್ನದಾತರು ವ್ಯವಸಾಯ ನಮ್ಮೆಲ್ಲ ಜಮೀನನ್ನು ವ್ಯವಸಾಯ ಮಾಡ್ತಕ್ಕಂಥವ್ರು ಈ ಥರ ರೈತರ ಕುಟುಂಬ ನಮ್ಮ ತಂದೆಗೆ ಏನಂತಂದರೆ ನಮ್ಮ ತಂದೆಯವರು ಇದರಲ್ಲಿ ಅಂದರೆ ಆ ಜನರೇಷನಲ್ಲಿ ನಮ್ಮ ತಂದೆ ಒಂದು ಏಳನೇ ಕ್ಲಾಸ್ ಓದಿದ್ರೋ ಏನೋ ಅನಿಸುತ್ತೆ ಅಷ್ಟೇ ಸೈನ್ ಹಾಕ್ತಾರೆ ಸೈನ್ ಹಾಕ್ತಾರೆ ಓದ್ತಾರೆ ನ್ಯೂಸ್ ಪೇಪರ್ ಓದ್ತಾರೆ ನಮ್ಮಮ್ಮ ಟೆಂತ್ ಏನೋ ಓದಿದ್ರು ಅವ್ರಿಗೆ ನಮ್ಮ ಮಕ್ಕಳನ್ನ ಓದಿಸ್ಬೇಕು ಅನ್ನೋ ಒಂದು ಆಸೆ ನಮ್ಮ ಅಕ್ಕ ಎಸ್ ಎಲ್ ಸಿ ಓದಿದ್ರು ಆವಾಗಲೇ ಅವ್ರನ್ನ ಮದುವೆ ಮಾಡಿಬಿಟ್ಟಿದಾರೆ ಆಮೇಲೆ ನನ್ನ ನಮ್ಮಣ್ಣ ನಮ್ಮಣ್ಣ ಡಿಗ್ರಿ ಮಾಡಿದ್ರು ನಮ್ಮಣ್ಣಗೆ ಮಾಸ್ಟರ್ ಡಿಗ್ರಿ ಮಾಡಿಸ್ಬೇಕು ಅಟ್ ಲೀಸ್ಟ್ ಅಂದ್ಬಿಟ್ಟು ನಮ್ಮ ಅಪ್ಪ ತುಂಬ ಟ್ರೈ ಮಾಡ್ತಿದ್ರು ಸೆರಿಕಲ್ಚರ್ ಹೋದರು ಅವ್ರಿಗೆ ತುಂಬ ಎರಡು ಮೂರು ಸಲ ಟ್ರೈ ಮಾಡಿದ್ರು ಮೈಸೂರು ಯೂನಿವರ್ಸಿಟೀಲಿ ಸೀಟ್ ಸಿಗಲಿಲ್ಲ ಸೊ ನಾನು ನಾನು ಡಿಗ್ರಿ ಮುಗೀತು ಡಿಗ್ರಿ ಇದು ನಾನು ಪ್ರೈಮರಿ ಎಲ್ಲ ನಮ್ಮೂರಿನಲ್ಲೇ ಉಳಿ ಅಂತ ಆ ಊರಿನಲ್ಲೇ ಪ್ರೈಮರಿ ಎಜುಕೇಷನು ಐಸ್ಕೂಲು ವಿಶ್ವಮಾನವ ಪ್ರೌಢಶಾಲೆ ಅಂತ ಬೋರ್ಡಿಂಗ್ ಸ್ಕೂಲ್ ಅಲ್ಲಿಂದ ನಮ್ಮೂರಿಂದ ಕೊಮ್ಮೆರಹಳ್ಳಿ ಅಂತ ಒಂದು ಊರಿದೆ ಅದು ಬಾಲಗಂಗಾಧರನಾಥ ಸ್ವಾಮೀಜಿಯವರದ ಇದದು ಇನ್ಸ್ಟಿಟ್ಯೂಷನ್ನು ಇನ್ಸ್ಟಿಟ್ಯೂಷನ್ ಮಾನವ ಪ್ರೌಢಶಾಲೆ ಅಂತ ಅಲ್ಲಿ ಬೋರ್ಡಿಂಗ್ಗೆ ಸೇರಿಸಿದ್ರು ನಮ್ಮಪ್ಪ ಅಂದರೆ ಅದೇನೋ ಗೊತ್ತಿಲ್ಲ ನಮ್ಮ ನಮ್ಮ ತಂದೆಗೆ ಅವರು ಓದಿಲ್ಲ ಅನ್ನೋ ಕಾರಣಕ್ಕೇನೋ ನನ್ನ ಮಕ್ಳು ಚೆನ್ನಾಗಿ ಓದಬೇಕು ಅಂತ ಆಸೆ ಇತ್ತು ಅವಾಗ ಅದು ತುಂಬ ಕಾಸ್ಟ್ಲಿ ಸ್ಕೂಲ್ ಅದು ಆವಾಗಲಿಗೆ ಅಂದರೆ ಅವಾಗಲೇ ಇಪ್ಪತ್ತು ಸಾವಿರ ರೂಪಾಯಿನೋ ಒಂದು ವರ್ಷಕ್ಕೆ ಅಂದರೆ ಇವಾಗ ಎರಡೂವರೆ ಮೂರು ಲಕ್ಷ ರೂಪಾಯಲ್ಲ ಇರುತ್ತೆ ಬೆಂಗಳೂರಿಂದ ತೊಗೊಂಡಲ್ಲ ತೊಗೊಂಡೋಗಿ ಸೇರಿಸ್ತಾರೆ ನಮ್ಮ ತಂದೆಗೆ ನಾವಾರೂ ಓದಿಲ್ಲ ನಮ್ಮ ಮಕ್ಕಳು ಓದಲಿ ಅನ್ನೋ ಆಸೆಗೆ ಅಂದರೆ ವ್ಯವಸಾಯದವ್ರ ಮಕ್ಕಳು ಅಲ್ಲಿಗೆ ಸೇರಿಸೋದೇ ತುಂಬ ಕಷ್ಟ ಆವಾಗ್ಲಿಂದ ಈಗ ತನಕ ಇಲ್ಲ ಓದಲಿ ಅನ್ನೋ ಕಾರಣಕ್ಕೋಸ್ಕರ ತುಂಬ ಅವ್ರು ಕಷ್ಟಪಟ್ಟಾದ್ರ ಪರ ಅಲ್ಲಿ ಸೇರಿಸಿದ್ರು ಅದು ಹೈ ಸ್ಕೂಲ್ ನನಗೆ ಡಿಗ್ರಿ ನಾನು ಪಿ ಯು ಸಿ ಗೋ ಭಾರತಿ ಕಾಲೇಜು ಕೆ ಎಮ್ ದೊಡ್ಡಿ ಭಾರತಿ ಕಾಲೇಜು ಅಲ್ಲಿಂದ ಡಿಗ್ರಿ ನಾನು ಪಿ ಎಸ್ ಕಾಲೇಜು ಮಂಡ್ಯ ಪಿ ಎಸ್ ಕಾಲೇಜು ಡಿಗ್ರಿ ಮುಗಿತಿದ್ದಂಗೆ ಏನಾಯಿತು ನಾನು ಮಾಸ್ಟರ್ ಡಿಗ್ರಿಗೆ ನನಗಿಷ್ಟ ಇರಲಿಲ್ಲ ಆ್ಯಕ್ಚುಲಿ ನಾನು ಆವಾಗಲೇ ಎಸ್ ಎಲ್ ಸಿ ಮುಗಿದ ಪಿ ಯು ಸಿ ಬರೋ ಟೈಮ್ ಪಿ ಯು ಸಿ ಓದೋ ಟೈಮಲ್ಲೇ ಇವರೆಲ್ಲ ನಾನು ಪೇಪರು ಟಿ ವಿಲೆಲ್ಲ ನಾನು ಆಗತ್ತೆ ಹೇಳಿ ಸರ್ ಇವ್ರನ್ನ ನೋಡ್ತಿದ್ದನಲ್ಲ ನಾನು ಡೈರೆಕ್ಟ್ರ್ ಆಗಬೇಕು ಏನೋ ಒಳಗಡೆ ಅಂದರೆ ಏನಂತಂದರೆ ಎಲ್ಲರೂ ಡೈರೆಕ್ಟ್ರಿಗೆ ಮರ್ಯಾದೆ ಕೊಡ್ತಾರಲ್ಲ ಅಂದರೆ ಡೈರೆಕ್ಟ್ರ್ ಅಂದರೆ ಏನೋ ಮಾಸ್ಟ್ರು ಮಾಸ್ಟರ್ ಜಾಬ್ ಅನಿಸ್ತಿತ್ತು ಅಂದರೆ ಟಿ ವಿ ನೋಡಿದಾಗ ಪೇಪರ್ ನೋಡಿದಾಗ ಮೋಸ್ಟ್ಲಿ ಇದೇನೋ ಮಾಸ್ಟರ್ ಜಾಬ್ ಇರಬೇಕು ಎಲ್ಲಾರ್ಗೂ ಎಲ್ಲರೂ ಮರ್ಯಾದೆ ಕೊಡ್ತಾರೆ ಅಂದರೆ ನಾವು ಅದು ಆಗಬೇಕು ಮೋಸ್ಟ್ಲಿ ನನ್ನೊಳಗಡೆ ಅದೇ ಬಿಲ್ಟ್ ಆಯಿತು ಏನೋ ಗೊತ್ತಿಲ್ಲ ನಮ್ಗೆ ಯಾವುದೇ ಸಿನಿಮಾ ಬ್ಯಾಕ್ ರೌಂಡ್ ಇಲ್ಲ ಅನ್ನೋ ಕಾರಣಕ್ಕೆ ಹೇಳ್ತಾಯಿದ್ದೀನಿ ನಂಗೆ ಹಂಗೆ ಅನ್ಸೋದು ಇಲ್ಲ ಎಲ್ಲರಿಗೂ ಮರಿ ಅವ್ರ ನಮಗೂ ಮ ನಾವು ಆ ಜಾಬ್ಗೆ ಹೋಗ್ಬೇಕು ನಾನು ಅಲ್ಲಿಂದ ಉಚಿತನ ಸ್ಟಾರ್ಟ್ ಮಾಡಿದೆ ಮೋಸ್ಟ್ಲಿ ಸಿನ್ಮಾ ಅನ್ನೋದೇ ಹುಚ್ಚ ಏನೋ ಗೊತ್ತಿಲ್ಲ ಎಲ್ಲಿಸು ಆಡ್ಕೊಳ್ಳೋರೇ ಹೇ ಇವು ಯಾವ ಯಾಂಗೆಲ್ಲರಾದರೂ ಯಾರಾದರೂ ಆ ವಯಸ್ಸಲ್ಲಿ ನಾನು ಸಿನಿಮಾ ಡೈರೆಕ್ಟ್ರ್ ಆಯ್ತೀನಿ ಅಂದರೆ ಯಾರು ನಂಬ್ತಾರೆ ಅದು ನಮಗಿರೋ ಬ್ಯಾಕ್ ಡ್ರಾಪು ಆಮೇಲೆ ನಾನು ತುಂಬ ಬಿಲೋ ಆವ್ರೇಜ್ ಹುಡುಗ ಹೀಗ್ರೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದರೆ ನಾನು ಎಲ್ಲರೂ ಹೇಳ್ತಾರಲ್ಲ ಬ್ಯಾಕ್ ಬೆಂಚರ್ ಹುಡುಗ ಅಂತ ಬ್ಯಾಕ್ ಬೆಂಚರು ಅಲ್ಲ ನಾನು ಅದರಿಂದ ಆಚೆ ಹೇಳ್ಕೊತೀನಿ ಮೋಸ್ಟ್ಲಿ ತುಂಬ ಬಿಲೋ ಅವರೇಜ್ ಹುಡುಗ ಯಾವ ಮಾಸ್ಟ್ರುಗಳು ನಮ್ಮದು ಇದು ಮಾಡ್ತಿರ್ಲಿಲ್ಲ ಏನಂತ ಒಳ್ಳೆ ನಂಬ ಸ್ಕೋರ್ನೂ ಏನು ಮಾಡ್ಬಿಡ್ತಿರ್ಲಿಲ್ಲ ಅಲ್ಲ ಸೊ ಯಾರು ನಮ್ಮದೇನು ಆಮೇಲೆ ಏನೋ ದೊಡ್ಡ ಕೆಲವ್ರಿಗೆ ಹೋದ್ ಆ ಟೈಮಲ್ಲೇ ಏನೋ ಟ್ಯಾಲೆಂಟ್ ಅನ್ನಿಸ್ತಾ ಇರ್ತಾರೆ ಅವ್ರನ್ನ ಇದು ಮಾಡ್ತಾರೆ ಪ್ರಮೋಟ್ ಮಾಡ್ತಾರೆ ಆ ಥರ ಎಲ್ಲ ನಾವು ಆ ಟೈಮಲ್ಲಿ ಯಾವ ಟ್ಯಾಲೆಂಟ್ ಇಲ್ಲ ಏನಿಲ್ಲ ನಾನು ಎಲ್ಲೂ ಬರೀತನು ಇರಲಿಲ್ಲ ನಾನು ಏನು ಯಾವ ಇದೂ ಇಲ್ಲ ಸಿನಿಮಾ ಸೇರ್ಕೊತೀನಿ ಅಂದರೆ ಮಾನೆಯಲ್ಲಿ ನಮ್ಮಪ್ಪ ನಮ್ಮಪ್ಪ ಒಂದು ಸ್ವಲ್ಪ ಒಂಚೂರು ತುಂಬ ಸ್ಟ್ರಿಕ್ಟ್ ಮನುಷ್ಯ ಅಂದರೆ ಮಕ್ಕಳನ್ನ ಬೆಳೆಸೋದ್ರಲ್ಲ ಇನ್ನು ನೋಡೋಕ್ಕೆ ಹಂಗಿದ್ದಾರೆ ಒಂದು ಆರು ಅಡಿ ವ್ಯಕ್ ಹೈಟು ಅಲ್ಲ ನಾವು ಮೋಸ್ಟ್ಲಿ ಐಟೆಲ್ಲ ನಮ್ಮ ತಾಯಿ ಥರ ಅಂದ್ಕೋತೀನಿ ಮಕ್ಕ ಉಗಿದ್ರು ಚೆನ್ನಾಗಿ ಹಿಂಗೇನು ಕಾಸ್ ದುಡ್ಡು ತನ ಬೇಕು ಹೋಗಿ ಓದು ಓದಬೇಕಷ್ಟೆ ಅನ್ನೋ ಥರ ಚೆಲ್ಲ ಮನೇಲೆಲ್ಲ ಕೂತು ಬೈ ಯಾರಿಗೂ ಅಂದರೆ ಅವ್ರ ಇಂಟೆನ್ಷನ್ ಅದಿತ್ತು ಆ ಟ್ರೈ ಮಾಡಿ ಸಿಗ್ಲಿ ಹಿಂಗೆ ಸುಮ್ಮನೆ ಸಿಕ್ಕಿರೋದನ್ನ ಹೋಗೋಲ್ಲ ಅಂತನಲ್ಲ ಇವನು ಅನ್ನೋದಿತ್ತು ಸರಿ ಆಯಿತು ಅಂದ್ಬಿಟ್ಟು ನಾನೇನು ಮಾಡಿದೆ ಇನ್ನೇನು ಯೋಚನೆ ಮಾಡಿದೆ ಇನ್ನು ಎರಡು ವರ್ಷ ಅಲ್ವಾ ಎಜುಕೇಷನ್ ಒಂದು ಆವಾಗ ಒಂದು ಇದಿತ್ತು ಎಜುಕೇಷನ್ ಅನ್ನೋದು ಆವಾಗ ಮಾಡಿದ್ರೆ ಉಂಟು ಬಟ್ ಇವಾಗ ಹೋಗಿ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಇವಾಗಲೂ ಅದನ್ನು ಹೇಳ್ತೀನಿ ನಾನು ಸರಿ ಮಾಡ್ಬಿಡೋಣ ಎರಡು ವರ್ಷ ಅಲ್ವಾ ಏನು ನನಗೆ ಯಾವ ದೊಡ್ಡ ಆಮೇಲೆ ಹೋಗೋಣ ಮಾಡಿಕೊಂಡು ಅಂತ ಏನು ಮಾಡಿದೆ ಸರಿ ಆಯಿತು ಅಂದ್ಬಿಟ್ಟು ಒಪ್ಕೊಂಡೆ ಹಾಸನ್ಗೆ ಹಾಸನ್ ಪಿ ಜಿ ಸೆಂಟ್ರ್ ಹೇಮ ಗಂಗೋತ್ರಿ ಅಂತ ಇದೆ ಅಲ್ಲಿಗೆ ಹೋಗಿ ಎಮ್ ಎಸ್ ಸಿ ಸೇರಿಕೊಂಡೆ ಅದು ಎಮ್ ಎಸ್ ಸಿ ಎಮ್ ಎಸ್ ಸಿ ಮುಗಿತಾ ಇದ್ದಂಗೆ ಲಾಸ್ಟ್ ಸೆಮಿಸ್ಟ್ರ್ ಫೋರ್ತ್ ಸೆಮಿಸ್ಟರ್ ಎಕ್ಸಾಮ್ ಬರೆದ್ಬಿಟ್ಟು ನಾನು ಡೈರೆಕ್ಟ್ ಬೆಂಗಳೂರಿಗೆ ಹೋದ ನನ್ನ ಹತ್ರ ಆವಾಗ ಸಾವಿರದ ಆರುನೂರು ರೂಪಾಯಿ ಕಾಸಿತ್ತು ನಮ್ಮ ತಾಯಿ ನನಗೆ ಒಂದು ಸಣ್ಣ ಉಂಗ್ರ ಕೊಟ್ಟಿದ್ರು ಚಿಕ್ಕ ಉಂಗುರ ಅದು ಆ ಒಂದು ಉಂಗುರ ಇತ್ತು ನನ್ನ ನೆಕ್ಸ್ಟ್ ಇಯರ್ ಸೆಕೆಂಡ್ ಇಯರ್ ನನ್ನ ಫಸ್ಟ್ ಇಯರ್ ಇದ್ದಾಗ ಸೆಕೆಂಡ್ ಇಯರಲ್ಲಿ ಜಾನಪ್ಪ ಅಂತ ಒಬ್ಬರಿದ್ರು ಅವ್ರು ಕನ್ನಡ ಡಿಪಾರ್ಟ್ಮೆಂಟಲ್ಲಿದ್ದರು ಹಂಗೆ ಹಂಗೆ ಎಲ್ಲರೂ ಎಲ್ಲರೂ ಪರಿಚಯ ಇರ್ತಾರೆ ಪಿ ಜಿ ಸೆಂಟರ್ ಅಂದರೆ ಅವರು ನೆಕ್ಸ್ಟ್ ಒನ್ ಇಯರ್ ಬೇಗ ಪಾಸಡ್ ಔಟ್ ಆಗಿದ್ರಲ್ಲ ಅವ್ರು ಬೆಂಗಳೂರು ಬಂದು ಇಲ್ಲೆಲ್ಲೋ ಅವ್ರ ಫ್ರೆಂಡ್ ಜೊತೆಲಿ ಇಲ್ಲಿ ಟೀಚಿಂಗ್ ಮಾಡ್ತಿದ್ರು ಅವ್ರನ್ನ ಗ್ಯಾ ಇದಿಟ್ಕೊಂಡು ಕಾಂಟ್ಯಾಕ್ಟ್ ಇಟ್ಕೊಂಡು ಅವ್ರ ಕಾಂಟ್ಯಾಕ್ಟ್ ಡೈರೆಕ್ಟು ನನಗೆ ನಾನು ಇದ್ದ ಅಂಥ ಒಕ್ಲಿಗರ ಹಾಸ್ಟ್ಲಲ್ಲಿ ಡಿಪಾಸಿಟ್ ಕಟ್ಟಿದ್ದು ಸಾವಿರದ ಆರುನೂರು ರೂಪಾಯಿ ವಾಪಸ್ ಕೊಟ್ಟಿದ್ದರು ಆ ಸಾವಿರದ ಆರುನೂರು ರೂಪಾಯಿ ವಾಪಸ್ ಇಟ್ಕೊಂಡು ಡೈರೆಕ್ಟ್ ನನ್ನ ಲಗೇಜ್ ಜೊತೆ ಬೆಂಗಳೂರಲ್ಲಿ ನನಗಿನ್ನೂ ನೆನಪಿದೆ ಇದರ ತಕ್ಕ ಟಿ ವಿ ಎಸ್ ಕ್ರಾಸ್ ಹತ್ರ ಟಿ ವಿ ಎಸ್ ಕ್ರಾಸ್ ಹತ್ರ ಬಂದು ನಾನು ಹೇಳಿದೆ ಟೂ ತೌಸಂಡ್ ಫೈವ್ ಅದು ಟೂ ತೌಸಂಡ್ ಫೈವ್ ಆಮೇಲೆ ಗೊರ್ಗುಂಟೆ ಪಾಳ್ಯ ಟೂ ತೌಸಂಡ್ ಫೈವ್ ಗೊರಗುಂಟೆ ಪಾಳ್ಯ ಅವನಿಗೆ ನಮ್ಮ ಸೀನಿಯರ್ ಜಾನಪ್ಪ ಅಂತ ಅಡ್ರೆಸ್ ಕೊಟ್ಟರು ಅಡ್ರೆಸ್ ಕೊಟ್ಟರು ನಾನು ಬಿ ಟಿ ಎಸ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹುಡಿಕೊಂಡು ಅಲ್ಲಿ ಹೋಗೋದನ್ನ ಹತ್ಕೊಂಡು ಡೈರೆಕ್ಟ್ ಅಲ್ಲಿ ಹೋಗಿ ಗೋರಂಡಿ ಪಳ್ಳ್ಯಲ್ಲಿ ಇಳಿದೆ ಇಳ್ದೆ ಇಳ್ದೆ ಫೋನ್ ಮಾಡಿದೆ ಅಲ್ಲೇ ಒಳಗಡೆ ಎಲ್ಲೋ ಅದು ಶಿವನ್ ಇದಿದೆಯಲ್ಲ ಒಳಗಡೆ ಆರ್ಚ್ ಒಳಗಡೆ ಅವರೆಲ್ಲ ಸೇರಿಕೊಂಡು ಒಂದು ಏಳು ಎಂಟು ಜನ ಸೇರಿಕೊಂಡು ಒಂದು ಮನೆ ಮಾಡ್ಕೊಂಡಿದ್ರು ಅವ್ರ ಜೊತೆಲಿ ಹೋಗಿ ಸೇರಿಕೊಂಡೆ ಅವ್ರ ಜೊತೇಲಿ ಸೇರಿಕೊಂಡೆ ಸೇರಿಕೊಂಡ್ರೆ ಸಾವಿರದ ಆರು ರೂಪಾಯಿ ಬೆಂಗಳೂರಲ್ಲಿ ಎಷ್ಟು ದಿವಸ ಬರುತ್ತೆ ಒಂದು ಅದು ಟೂ ತೌಸಂಡ್ ಫೈವ್ ಸಿಕ್ಸ್ ಆದ್ರೂ ಎಷ್ಟು ದಿವಸ ಬರುತ್ತೆ ಅದು ಅಲ್ಲದೆ ಹುಡುಗರಲ್ವ ಇದು ಮಜಾ ಮಾಡ್ಬಿಡೋದು ಅವ್ಳಿಗೆ ಏನು ಪ್ಲ್ಯಾನಿಂಗ್ ಇಲ್ಲ ಸರಿ ಖಾಲಿ ಆಗೋಯ್ತು ಒಂದು ವಾರಕ್ಕೆ ಖಾಲಿ ಆಗೋಯ್ತು ಯಾರಾದರೂ ಎಷ್ಟು ದಿವಸ ಹೆಲ್ಪ್ ಮಾಡ್ತಾರೆ ನಿಮಗೆ ಎಷ್ಟು ದಿವಸ ಆದರೂ ಏನೇ ಆಮೇಲೆ ಯಾರು ಯಾರು ನಂಬಲ್ಲ ನನಗೆ ಡೈರೆಕ್ಟ್ರಾಯ್ ನಿಂದ್ರೆ ಆದಮೇಲೆ ನೋಡೋಣ ಬಾ ಅಂತಾರೆ ಇರೋ ಆಯ್ತು ನಿಂದರೆ ಆದಮೇಲೆ ಬಾ ನೋಡೋಣ ಅಂತಾರೆ ಇದೇ ಕತೆ ಸರಿ ಅವರು ಎಲ್ಪ್ ಮಾಡೋ ತನಕ ಮಾಡಿದ್ರು ಕೊನೆಗೆ ಕಡೆ ಒಂದು ಟೀಚಿಂಗ್ ಕೊಡಿಸಿದ್ರು ಸದ್ಯಕ್ಕೆ ಪ್ರೊ ನಾನು ಸಿನಿಮಾ ಸೇರ್ಕೊಳ್ಳೋದು ಹೆಂಗೆ ಹುಡುಕ್ತಾಯಿದ್ದೆ ಹೆಂಗೆ ಸೇರ್ಕೊಳ್ಳೋದು ಹಂಗೆ ಸೇರ್ಕೊಳ್ಳೋದು ಯಾರು ಕಾಂಟ್ಯಾಕ್ಟೇ ಇಲ್ಲವಲ್ಲ ಅಂತಂದ್ರೆ ಯಾವುದಾದ್ರು ಆ ಕಾಂಟ್ಯಾಕ್ಟಿಂದ ತಾನೇ ಸ ಆಮೇಲೆ ಏನಾಯಿತು ನಾನು ಹೊಟ್ಟೆ ಪಾಡು ಅನ್ನೋದು ಗೊತ್ತಾಯ್ತು ಇವ್ರ ಹತ್ರ ಎಲ್ಲ ಅವ್ರ ಹತ್ರ ಇವ್ರ ಹತ್ರ ಊಟಕ್ಕೆ ಕೇಳಬಾರ್ದು ಸರ್ ತೀರೋಗಿ ಎಲ್ಲ ಕಾಲು ಖಾಲಿಯಾಗಿ ಏನಾಗೋಯ್ತು ಅಂದರೆ ಅವರೆಲ್ಲ ಕೆಲವರು ಬಿ ಟಿ ಎಸ್ ಬಸ್ಸಲ್ಲೆಲ್ಲ ಕೆಲಸ ಮಾಡ್ತಿದ್ರು ಅಲ್ಲಿ ಇದರಲ್ಲಿ ಕಂಡಕ್ಟ್ರು ಡ್ರೈವರ್ಗಳೆಲ್ಲ ಇದ್ದರು ಅವ್ರು ಜಾನಪ್ಪ ಅವ್ರ ಲೆಕ್ ಟೀಚಿಂಗ್ ಮಾಡ್ತಿದ್ರು ಎಲ್ಲ ಥರದವರು ಇದ್ದರು ಹುಡುಗರುಗಳು ಎಲ್ಲರೂ ಶೇರ್ ಮಾಡ್ಕೊಂಡಿದ್ರು ನನ್ನ ಶೇರ್ ಅವರು ಎಷ್ಟು ದಿವಸ ಕೊಡ್ತಾರೆ ಜಾನಪ್ಪ ಬೆಳಿಗ್ಗೆ ಟಿಫನ್ ಮಾಡೋರು ತಿನ್ಕೊಂಡು ಹೊರಟ್ರೆ ಮಧ್ಯಾಹ್ನ ಏನು ಎಲ್ಲ ಕೆಲಸ ಕೊಟ್ಟೋಗಿರ್ತಿದ್ರು ಸಂಜೆ ಅಡುಗೆ ಮಾಡೋರು ನಾವು ರೈತರು ಮನೆಯಲ್ಲ ಹುಟ್ಟಿದ್ದಕ್ಕೆ ಏನೋ ಗೊತ್ತಿಲ್ಲ ಹಂಗೆ ಯಾವತ್ತೂ ಒಂದು ದಿವಸ ಎಲ್ಲರೂ ಹೇಳ್ತಾರೆ ನಾನು ಬರೀ ಕಾಲಲ್ಲಿ ಬಂದೆ ಆ ಥರ ಎಲ್ಲ ಏನಿಲ್ಲ ಆಮೇಲೆ ಊಟ ಇಲ್ಲದೆ ಮಲಗಿದ್ದೆ ಅಥವಾ ನಾನು ಯಾವತ್ತು ಒಂದು ದಿನವೂ ನಾನು ಊಟ ಇಲ್ಲದೆ ಮಲಗಿದ್ದೆ ಹಂಗೆ ಭಗವಂತ ನಮ್ಮ ಮೂರತ್ತು ಅದು ನಾನು ಎಕ್ಸ್ಪೆಕ್ಟ್ ಮಾಡೋ ಊಟನೇ ಸಿಗುತ್ತೆ ಅದು ಹೆಂಗೆ ಸಿಗುತ್ತೆ ಅಂತ ಗೊತ್ತಿಲ್ಲ ಆ ಥರ ದುಡ್ಡಿರುತ್ತೆ ಎಲ್ಲ ಊಟ ಅಂತೂ ಸಿಗುತ್ತೆ ಅದನ್ನ ದೃಢ ಇರಬೇಕು ಸರಿ ಸಂಜೆ ಊಟ ಮಧ್ಯಾಹ್ನ ಊಟಕ್ಕೆ ಕಾಸಿರ್ತಿರಲ್ಲ ಎಲ್ಲ ಸುತ್ತವೆ ಅಲ್ಲಿ ಸುತ್ತಿ ಇಲ್ಲಿ ಏನಾದರೂ ಸಿಗುತ್ತಾ ಇರೋರು ಸಿನಿಮಾ ಕಾಂಟ್ಯಾಕ್ಟ್ ಸಿಗ್ತಾರ ಸುತ್ತವೆ ಸುತ್ತವೆ ಓಕೆ ಇದು ಆಗೋಲ್ಲ ಸಂಜೆ ಹನ್ನೊಂದು ಗಂಟೆ ಹೊತ್ತಿಗೆ ಊಟ ಅಡಿಗೆ ಮಾಡೋರು ಎಲ್ಲ ಕೂತ್ಕೊ ಊಟ ಮಾಡೋರು ಟೈ ಆ ಟೈಮ್ಗೆ ಹೋಗಿ ಸರ್ರಿಗೆ ಬಾರಿಸ್ಬಿಡೋದು ಯಾಕೆಂತಂದರೆ ಮಧ್ಯಾಹ್ನ ಎಲ್ಲ ಹೊಟ್ಟೆ ನನಗೆ ಆ್ಯಕ್ಚುಲಿ ಹಸ್ಕೊಂಡಿದ್ದ ಅಭ್ಯಾಸ ಇರಲ್ಲ ಅಲ್ಲಿ ತನಕ ನಾನು ಯಾವತ್ತು ನಮ್ಮ ಅಪ್ಪ ಅಮ್ಮ ಯಾವತ್ತೂ ಹಂಗೆ ಸಾಕೇ ಇರಲ್ಲ ಸರಿ ಬ್ಯಾಟಿಂಗ್ ಮಾಡ್ಬಿಡೋದು ಊಟ ಊಟ ಸಿಗುತ್ತೆ ಅನ್ನೋ ಕಾರಣಕ್ಕೆ ಹೋಗು ಕರೆಕ್ಟಾಗಿ ಆ ಟೈಮ್ಗೆ ಹೋಗ್ಬಿಟ್ಟು ಇದು ಮಾಡ್ಬಿಡೋದು ಅಲ್ಲಿ ಸರಿ ಹಂಗೆ ಎಷ್ಟು ದಿವಸ ಥರ ಮಾಡೋಕ್ಕಾಗತ್ತೆ ಆಮೇಲೆ ಒಂದು ಒಂದೊಂದು ಒಂದೂವರೆ ತಿಂಗಳಾಗಲಿ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗ್ತಿತ್ತು ಒಂದು ಸಂಜಯ ನಗರದಲ್ಲಿ ಒಂದು ಕಾಲೇಜಲ್ಲಿ ಟೀಚಿಂಗೆ ಇದು ಸಿಕ್ತು ಸೈನ್ಸ್ ಟೀಚಿಂಗೇ ನಾನು ಎಮ್ ಎಸ್ ಸಿ ಮಾಡಿದ್ರಿಂದ ಪಿ ಯು ಸಿ ಟೀಚಿಂಗ್ ಸಿಕ್ತು ಅಲ್ಲಿ ಏನಂತಂದ್ರೆ ಸೇರಿಕೊಂಡೆ ನನಗೆ ಅದೊಂದು ಎಜುಕೇಷನ್ ಮಾಡಿದ್ರಿಂದ ಟೀಚಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಕ ಒಂದು ಸಿಕ್ಸ್ ಮಂತ್ ಮಾಡ್ತಾಯಿದ್ದೆ ಏನಂತಂದರೆ ಬೆಳಿಗ್ಗೆ ಹೋಗ್ಬೇಕು ಅದು ಅದೆಂಥ ರೊಟೀನ್ ಜಾಬ್ ಅಂದರೆ ಟೀಚಿಂಗು ಅಂದರೆ ಕೆಲವ್ರಿಗೇ ಅದು ಫಿಕ್ಸ್ ಆಗ್ತಾರೆ ನನಗೆ ಇದೇನು ಹೇಳಿದ್ದೇ ಹೇಳಬೇಕಲ್ಲ ಅನ್ನಿಸ್ತು ಅನ್ನಿಸ್ತಿತ್ತು ಮಾಡಿದ್ದೇ ಮಾಡಬೇಕು ಹೇಳಿದ್ದೇ ಹೇಳಬೇಕು ಇದು ಬೋರಿಂಗ್ ಜಾಬು ಇದೆಲ್ಲ ಆಮೇಲೆ ಸಂಬಳ ಸಿಗೋದು ಸಂಬಳ ಸಿಗೋದು ಸರಿ ನನ್ಗೆ ಸಾಕಷ್ಟು ಟೈಮ್ ಇತ್ತು ಬೆಳಿಗ್ಗೆ ನೈನ್ ಓ ಕ್ಲಾಕೇನೇ ಕ್ಲಾಸ್ ಸ್ಟಾರ್ಟ್ ಆಗಿದೆ ಮ್ಯಾಕ್ಸಿಮಮ್ ಹನ್ನೆರಡು ಗಂಟೆ ಮುಗಿದೋಗೋದು ನಾನು ಗೆಸ್ಟ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಿದ್ದೆ ಸರಿ ಏನಾಯಿತು ಇದಕ್ಕೆ ಇದ್ರ ಮಧ್ಯದಲ್ಲಿ ನಾನು ಊರಿಗೆ ಹೋಗೋಕ್ಕೆ ಚಾನ್ಸ ಇರ್ತಿರಲ್ಲ ಯಾಕೆ ಅಂತಂದರೆ ನಮ್ಮಪ್ಪ ಆಲ್ರೆಡಿ ಕೆಂಡ ಮಂಡಲ ಆಗಿದ್ರು ಯಾಕೆ ಕೆಂಡ ಮಂಡಲ ಆಗಿದ್ರು ಅಂದರೆ ನಾ ಅವ್ರ ಏನಿತ್ತು ನಾನು ಓದಿಸಿದ್ದೀನಿ ಓದ್ಬಿಟ್ಟು ಕೆಲಸಕ್ಕೆ ಸೇರ್ಕೊಂಡ್ರೆ ಸಂಬಳ ತಂದು ಕೊಡ್ತಾರೆ ಅಂತ ಅವ್ರು ಹಳ್ಳಿಯವ್ರಿಗೆ ನಿಮ್ಗೆ ಗೊತ್ತಿರುತ್ತೆ ಇವು ಓದ್ಬಿಟ್ಟು ಡೈರೆಕ್ಟ್ ಮನೆಗೆ ಹೋಗ್ದೆ ಬೆಂಗಳೂರಿಗೆ ಹೋಗ್ಬಿಟ್ಟು ಈ ಥರ ಎಲ್ಲ ಮಾಡಿದ್ರೆ ಯಾರು ಮನೆಗೆ ಸೇರಿಸ್ತಾರೆ ಊರೆಲ್ಲ ಬೈಗೌಡರು ನಮ್ಮ ತಾಯಿಗೆಲ್ಲ ಬೈಯೋರು ಸರಿಯಾಗಿ ಚೆಂದ ಬೈಯರು ಫೋನ್ಗಳವಾಗ ಆಗ್ತಾನೆ ಐನೂರು ರೂಪಾಯಿ ಸೆಟ್ ಬಂದಿತ್ತು ನನ್ನ ಹತ್ರ ಫೋನ್ ಇರಲಿಲ್ಲ ನಮ್ಮ ಮನೇಲಿ ನಮ್ಮಪ್ಪ ಅವಾಗ್ಲಿಂದನು ಲ್ಯಾಂಡ್ ಲೈನ್ ಹಾಸ್ಕೊಂಡಿದ್ರು ಯಾಕೆಂದರೆ ನಾವೆಲ್ಲ ಹೊರ್ಗಡೆ ಓದ್ತಿದ್ವಲ್ಲ ಫೋನ್ ಮಾಡೋಕ್ಕೆ ಮನೆಗೆ ಮನೇಲಿ ಮಾತಾಡೋಕ್ಕೆ ಅಂತ ಲ್ಯಾಂಡ್ಲೈನ್ ಫೋನ್ ನಾನೇ ಯಾವಾಗಾರು ಅಪ್ಪ ನಮ್ಮ ತಾಯಿ ಇರೋ ಟೈಮಿಗೆ ಮಾಡವೆ ಮಾತಾಡವೇ ಹಿಂಗೆ ಅಂತ ಬಟ್ ಅಷ್ಟೊತ್ತಿಗೂ ನಾನು ರಿಜೆಕ್ಟ್ ಪೀಸ್ ಆಗ್ಬಿಟ್ಟಿದ್ದೆ ಊರಲ್ಲಿ ಅಂದರೆ ಯಾರೂ ಓ ಏನು ಅಂದರೆ ಮುಗಿತೀನಿ ಕತೆ ರಿಲೇಶನ್ಸ್ ಅಂತೂ ತುಂಬ ಕೆಟ್ಟದಾಗಿ ನಗ ಆಡ್ಕೊಂಡು ನಗ ರೇಂಜಿಗೆ ಬಂದ್ಬಿಟ್ಟಿತ್ತು ಇದು ಹೋಯ್ತು ಇದು ಪೇ ಈ ಪೀಸ್ ಕ್ಯಾನ್ಸಲ್ ಅಂತ ಸರಿ ನಾನು ಈ ಕಡೆ ಏನಾಯ್ತು ಇದು ಆರ ಇವರು ಇದಕ್ಕೆ ಟೀಚಿಂಗ್ ಹನ್ನೆರಡು ಗಂಟೆ ಮುಗಿದೋಗೋದ್ರಲ್ಲಿ ಏನೂ ಕೆಲಸ ಇರ್ತಿರಲ್ಲ ಏನು ಮಾಡೋದು ಟೈಮ್ ವೇಸ್ಟ್ ಆಗ್ತಿದೆ ಉಳಿಸ್ಕೋಬೇಕು ಟೈಮ್ ಇದು ಮಾಡ್ಕೋಬೇಕು ಅಂದ್ಬಿಟ್ಟು ಜಾಬ್ ಹುಡುಕ್ತೆ ಇನ್ನೊಂದು ಜಾಬ್ ಮಾಡೋಣ ನೈಟ್ ಎಫೆಕ್ಟಲ್ಲಿ ಒಂದು ಸ್ವಲ್ಪ ಯಾಕಂತಂದರೆ ಅಷ್ಟೊತ್ತಿಗೆ ನಾನು ಸಿನಿಮಾ ಒಳಗಡೆ ಹೋಗೋದು ಹೆಂಗೆ ಅಂತ ವಿಚಾರಿಸ್ಕೊಂಡು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇದರಲ್ಲಿ ಸಂಘದಲ್ಲಿ ಶ್ರೀರಾಮ್ಪುರದ ಹತ್ರ ಇತ್ತು ಅವಾಗ ಆ ಬ್ರಿಡ್ಜ್ ಪಕ್ಕದಲ್ಲಿತ್ತು ಅಸೋಸಿಯೇಷನಲ್ಲಿ ಡೈರೆಕ್ಷನ್ ಕ್ಲಾಸ್ ಮಾಡ್ತಾರೆ ಆರು ತಿಂಗಳು ಕೋರ್ಸ್ ಮಾಡ್ತಾರೆ ಅಲ್ಲಿ ಸೇರಿಕೊಂಡ್ರೆ ಎಲ್ಲ ಡೈರೆಕ್ಟ್ರೆಲ್ಲ ಬರ್ತಾರೆ ಎಲ್ಲ ಟೀಚಿಂಗ್ ಎಲ್ಲ ಬರ್ತಾರೆ ಆರ್ಟಿಸ್ಟ್ಗಳು ಕಾಂಟ್ಯಾಕ್ಟ್ ಸಿಗುತ್ತೆ ಅಂತ ಯಾರೊಬ್ಬರು ಹಿಂಗೆ ಹೇಳಿದ್ರು ಸರಿ ಹೋಗಿ ವಿಚಾರಿಸಿದೆ ಹತ್ತು ಸಾವಿರನ ಹನ್ನೆರಡು ಸಾವಿರನ ಆವಾಗ ಫೀಸು ನನಗೆ ಅಷ್ಟೊತ್ತಿಗೆ ಆಲ್ರೆಡಿ ದುಡ್ಡು ಒಂದು ಸ್ವಲ್ಪ ಓಡಾಡ್ತಾ ಇತ್ತು ಸರಿ ಓಕೆ ಸೇರ್ಕೊಳ್ಳೋಣ ಅಂತ ಅದು ಐಡಿಯಾ ಮಾಡಿಕೊಂಡು ಎಲ್ಲ ವಿಚಾರಿಸಿ ರೆಡಿ ಮಾಡ್ಕೊಂಡಿದ್ದೆ ಹೆಂಗ್ ಒಳಗಡೆ ಹೋಗೋದು ಅನ್ನೋಕ್ಕೆ ಸರಿ ಆಯಿತು ಈ ಕಡೆ ಇಲ್ಲಿ ಟೈಮ್ ಇತ್ತಲ್ಲ ನೈಟ್ ಶಿಫ್ಟ್ ಕೆಲಸ ಮಾಡೋಣ ಸುಮ್ಮನೆ ಇರ್ತೀವಲ್ಲ ಅಂದ್ಬಿಟ್ಟು ಒಂದು ಅಕ್ಸೆಂಚರ್ ಅಂತ ಒಂದು ಕಂಪನಿ ಇದೆ ಎಮ್ ಎನ್ ಸಿ ಕಂಪನಿ ಆ ಕಂಪನೀಲಿ ಒಂದು ಜಾ ಒಂದು ಕಾಲಪ ಮಾಡಿದರು ಇದ್ರಲ್ಲಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ನಾನು ಅಪ್ಲೈ ಮಾಡಿದೆ ಒಂದು ನನಗೆ ಜಾಬ್ ಸಿಕ್ತು ಜಾಬ್ ಸಿಕ್ತು ನಾನು ಅಲ್ಲಿ ಅವ್ರು ಫಸ್ಟಿಗೆ ಇಂಟ್ರ್ಯೂ ಮಾಡಬೇಕಾದ್ರೆ ಹೇಳಿದ್ದೆ ಸರ್ ನಾನು ಹಿಂಗೆ ಈ ಥರ ಹೊರಗಡೆ ಟೀಚಿಂಗ್ ಮಾಡ್ತೀನಿ ನನಗೆ ಈ ಥರ ನಾನು ಸ್ವಲ್ಪ ಬೆಳಿಬೇಕು ಈ ಥರದ್ದೆಲ್ಲ ಐಡಿಯಾಲಜಿ ಇದೆ ಅಂದ್ಬಿಟ್ಟು ಹೇಳಿ ನನಗೆ ನೈಟ್ ಶಿಫ್ಟ್ ಮಾತ್ರ ಕೊಡಂಗಿದ್ರೆ ಸೇರ್ಕತ್ತೀನಿ ಕೊಟ್ಟರು ಅಲ್ಲಿಂದ ನಾಗೇಶ್ ಅಂದ್ಬಿಟ್ಟು ಅಲ್ಲಿ ಮ್ಯಾನೇಜರು ಅವ್ರ ಹತ್ರಕ್ಕೆ ನನಗೆ ಇದು ಮಾಡಿದ್ರು ಬ್ಯಾಂಕ್ ಟೂನೋ ಏನೋ ಅದು ಅಕ್ಸೆಂಚರ್ ಬ್ಯಾಂಕ್ ಟು ಬನ್ನೇರ್ಘಟ ರೋಡಲ್ಲಿತ್ತು ಎಚ್ ಎಸ್ ಬಿ ಸಿ ಪಕ್ಕ ಅಲ್ಲಿಗೆ ನನಗೆ ಇದು ಮಾಡಿದ್ರು ನಾವು ಓದೆ ಅಲ್ಲಿ ಅದು ಏನೋ ಗೊತ್ತಿಲ್ಲ ಎಲ್ಲ ಪಾಸಿಟಿವ್ ಇದು ಬಂದು ಕೂಡಿ ಬಂತು ನಾಗೇಶ್ ಅಂತ ಇದ್ದರು ನಾಗೇಶ್ ಅಂತ ಮ್ಯಾನೇಜರು ಅವ್ರ ಹತ್ರ ಹೋದೆ ಅವರು ಪಾಪ ಅದೇನೋ ಗೊತ್ತಿಲ್ಲ ಅವ್ರಿಗೂ ಯಾಕನ್ನಿಸ್ತಾ ಗೊತ್ತಿಲ್ಲ ಹಿಂಗೆ ಹೇಳ್ಕೊಂಡೆ ಸರ್ ನನಗೆ ಸರ್ ಈ ಥರ ಬ ಸಂಜೆ ಬರ್ತೀನಿ ಸರ್ ಆರು ಗಂಟೆಗೆ ನಿಮ್ಮ ನೈಟ್ ಶಿಫ್ಟ್ ಇದೆ ಆ ಟೈಮ್ಗೆ ಇರ್ತೀನಿ ನಂಗೆ ಎಲ್ಲ ಬರೋಕ್ಕಾಗಲ್ಲ ಸರಿ ಆಯಿತು ಅದು ಆ ಇದರೊಳಗಡೆ ಓಕೆ ಆಯಿತು ಬಂದು ಸೇರಿಸ್ಕೊಂಡ್ರು ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ಸರ್ ಕೆಲಸ ಸರ್ ನನಗೆ ಅವಾಗ ಸೇರಿಸ್ಕೊಂಡಾಗ ಹನ್ನೆರಡು ಸಾವಿರನ ಹದಿಮೂರು ಸಾವಿರನ ಏನೋ ಸಂಬಳ ಬೇಸಿಕ್ ಸ್ಕೇಲ್ಸ್ ಇರೋದು ಎಂಟು ತಿಂಗಳೊದ್ಗೆ ನನಗೆ ಮ್ಯಾನೇಜರಾಗಿ ಪ್ರಮೋಟ್ ಮಾಡಿ ಅರವತ್ತೆರಡು ಸಾವಿರ ಸಂಬಳ ಅಂದರೆ ನಾನು ಅಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದೆ ನಾನು ಸುಮ್ಮನೆ ವೇಸ್ಟ್ ಮಾಡ್ತಿರಲಿಲ್ಲ ಟೈಮ್ನ ಏನು ಹೇಳಿದ್ರು ಮಾಡ್ತಿದ್ದೆ ಯಾಕಂತಂದರೆ ಕೆಲಸದ ವಿಚಾರ ಬಂದಾಗ ಆವಾಗಿಂದು ಸರ್ ನಾನು ಕದಿಯೋಲ್ಲ ಕೆಲಸ ಕದಿಯಲ್ಲ ಸುಳ್ಳು ಹೇಳಲ್ಲ ಅದೇನಾರು ಅಲ್ಲಿ ಕೆಲಸ ಕೆಲಸ ಮಾಡಲೇಬೇಕಂದ್ರೆ ಮಾಡ್ಬೇಕಂದ್ರೆ ಮಾಡಬೇಕು ಆ ಒಂದು ಇದು ಕ್ಯಾರೆಕ್ಟರೈಸೇಷನು ಸುಮಾರು ಆವಾಗ ಸರ್ ಒಂದು ಈ ಹದಿನೆಂಟು ಅವರ್ಗೆ ಹದಿನೆಂಟರಿಂದ ಇಪ್ಪತ್ತು ಅವರ್ ಕೆಲಸ ಮಾಡಬೇಕು ಡಿಸೈಡ್ ಮಾಡಿಬಿಟ್ಟಿದ್ದೆ ಸರ್ ಇಲ್ಲಿ ಟೀಚಿಂಗು ಅಲ್ಲಿ ಇದು ಅದಾದ ಅಲ್ಲಿ ಅದು ವರ್ಕ್ ಮಾಡ್ತಾ ಹೋದೆ ಇದ್ರ ಮಧ್ಯದಲ್ಲಿ ಇಲ್ಲಿ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಯಿತು ಡೈರೆಕ್ಷನ್ ಡಿಪಾರ್ಟ್ಮೆಂಟು ಹೋದೆ ಹೋಗಿ ಪೀಸ್ ದುಡ್ಡು ಪೀಸ್ ಕಟ್ಟಿ ಸೇರಿಸ್ಕೊಂಡೆ ಅಲ್ಲಿಂದ ಡೈರೆಕ್ಟ್ ಅಲ್ಲಿ ಆರು ಗಂಟೆಗೆ ಮುಗಿತಾ ಇದ್ದಂಗೆ ಕ್ಯಾಬ್ ಬರೋದು ಕ್ಯಾಬ್ ಪಿಕಪ್ ಮಾಡಿಕೊಂಡು ಅಲ್ಲಿ ಶ್ರೀರಾಮಪುರ ಹತ್ರ ಡ್ರಾಪ್ ಮಾಡೋದು ತಿರ್ಗಿ ಅಲ್ಲಿಂದ ಕ್ಯಾಬ್ ನಿಂತಿದ್ದು ಕಾಯ್ಕೊಂಡು ಕರ್ಕೊಂಡ್ಬಂದು ಈ ಥರದ್ದು ರೊಟೀನ್ ಸ್ಟಾರ್ಟ್ ಆಯಿತು ಕಲಿಯಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿ ಕೋರ್ಸ್ ಮುಗೀತು ಕೋರ್ಸ್ ಮುಗಿದಾದ್ಮೇಲೆ ಗೊತ್ತಾಯಿತು ಅದರಿಂದ ಏನು ಪ್ರಯೋಜನ ಇಲ್ಲ ಇದು ಅವರು ನಾನು ಒಬ್ಬ ಡೈರೆಕ್ಟ್ರಾಗಿ ಅಲ್ಲಿ ಓದಿ ಅವರು ಹೇಳಬೇಕು ಇಲ್ಲ ಗೊತ್ತಿಲ್ಲ ಬಟ್ ಅವರು ಪ್ರಾಪರಾಗಿ ಮಾಡಿಲ್ಲ ಅಂತ ನಾನು ಒಪ್ಕೋತೀನಿ ನಾನು ಪ್ರಾಪರಾಗಿ ಗೈಡ್ ಮಾಡಿಲ್ಲ ಅದರಿಂದ ನಮ್ಗೆ ಏನು ಇದಾಗಲಿಲ್ಲ ಅಲ್ಲಿಂದ ಯಾವ ಕಾಂಟ್ಯಾಕ್ಟು ಸಿಗಲಿಲ್ಲ ಅಲ್ಲಿ ಬರ್ತಿದ್ದವರೇ ಸಿನಿಮಾ ಬರ್ತಿದ್ರು ಅಲ್ಲಿ ಸಿನ್ಮಾ ರೊಟೀನಾಗಿ ಇವಾಗಲೂ ಕೂಡ ಹಂಗೆ ಇದೆ ಸಂಘ ನಾನು ಅದೇ ಹೇಳಿದೆ ಇಲ್ಲ ಹಿಂಗೆ ಮಾಡಿದ್ರಾಗಲ್ಲ ರೊಟ್ಟಿ ಮಾರ್ಕೆಟಲ್ಲಿರೋ ಡೈರೆಕ್ಟ್ರುಗಳು ಮತ್ತು ಎಕ್ಸ್ಪೀರಿಯೆನ್ಸ್ ಇವ್ರನ್ನ ಇದು ಮಾಡಿ ಮರ್ಜ್ ಮಾಡಿ ಸುಮ್ಮನೆ ಸಿನ್ಮಾಗೆ ಟೈಮ್ ಪಾಸಿಗೆ ಬರೋರ್ನ ನೀವು ಇಲ್ಲಿ ಇಟ್ಕೊಂಡ್ರೆ ಆ ಸಂಘಕ್ಕೆ ಏನು ಮರ್ಯಾದೆ ಡೈರೆಕ್ಟ್ ಅಂದರೆ ಒಂದು ಮಾಸ್ಟ್ರು ಮಾಸ್ಟ್ರ್ ಇದ್ದಂಗೆ ಅಂತಂದರೆ ಆ್ಯಕ್ಚುಲಿ ಸರ್ಕಾರ ಅವ್ರ ಹತ್ರ ಒಂದು ಇದು ಕೇಳುತ್ತೆ ಕೇಳೋ ಒಂದು ಚಾನ್ಸಸ್ ಇರುತ್ತೆ ಅಂತಂದರೆ ಸಜೆಷನ್ ಕೇಳೋ ಚಾನ್ಸಸ್ಸು ನಾವು ಆ ತೂಕ ಉಳಿಸ್ಕೋಬೇಕು ಉಳಿಸ್ಕೋಬೇಕು ಅಂತ ನಮ್ಮಲ್ಲಿ ಆ ಥರ ಇದಿರಬೇಕಾಗತ್ತೆ ಬಟ್ ಇಲ್ಲ ಅದಕ್ಕೆ ನಾನೇ ನಾನೇನು ಕಂಪ್ಲೇಂಟ್ ಹೇಳ್ತಿಲ್ಲ ಅದ್ರ ಬಗ್ಗೆ ಅದು ಸರಿ ಮಾಡೋಕ್ಕಾಗ್ದಿರೋ ಸಮಸ್ಯೆನೇ ಏನೋ ಗೊತ್ತಿಲ್ಲ ಅದು ಅದು ಇರಲಿ ಸರಿ ಆಮೇಲೆ ಬಂದು ಆಮೇಲೆ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದೆ ಎಲ್ಲೂ ಅಲ್ಲದ್ರೆ ಆಮೇಲೆ ಅಲ್ಲಿಂದನೇ ಒಂದಿಬ್ಬರು ಅಲ್ಲಲ್ಲಿ ಕಳಿಸೋರು ನಾನು ನನ್ನ ಹತ್ರಿಂದ ಮಾಸ್ಕ್ ಇದೆ ಇಪ್ಪತ್ತೊಂದು ಜನದಲ್ಲಿ ನಾನು ಹದಿನೆಂಟನೇ ಹದಿನೇಳು ಫಸ್ಟ್ ಕ್ಲಾಸ್ ಅಂತೂ ಆಗಿದ್ದೆ ಅಲ್ಲ ಇಪ್ಪತ್ತೊಂದು ಜನದಲ್ಲಿ ಇವತ್ತು ನಾನು ಒಬ್ಬನೇ ಸಿನಿಮಾದಲ್ಲಿ ಇರೋದು ಇಲ್ಲ ಅಂದರೆ ಅವರು ಯಾರು ಅವರು ಕ್ಲಾಸ್ ನಡೆಸ್ತಾರೆ ಅಂದ ತಕ್ಷಣ ಅದರಿಂದ ಏನೋ ಯಾರು ಆಗ್ಬಿಡ್ತಾರೆ ಅಂತನಲ್ಲ ನಾನು ಬಿಲೋ ಅವರೇಜು ನಾನು ಹದಿನಾರನೇವನೋ ಹದಿನೇಳನೇವನೋ ಅದರಲ್ಲಿ ಆ ಮಾಸ್ಕ್ ಕಾರ್ಡ್ ಇದು ನೋಡಿದ್ರೆ ಲಿಸ್ಟ್ ನೋಡಿದ್ರೆ ಇವರೆಲ್ಲ ಎಲ್ಲಿ ಏನಾಯ್ತಾರೆ ಅಂದರೆ ಅಲ್ಲಿ ರ್ಯಾಂಕ್ ಇದ್ದವರೆಲ್ಲ ಅವ್ರಿಗೆ ಏನಾದರೂ ಅಂತಲೇ ಗೊತ್ತಿಲ್ಲ ನನಗೆ ಅವರು ಏನಾದರು ಅಂತಲೇ ಅಷ್ಟೇ ಬಸವರಾಜ್ ಅಂತ ಅವರು ಒಂದು ಪಿಚ್ಚರ್ ಮಾಡಿದ್ರು ಡೈರೆಕ್ಷನ್ನು ಪ್ರಜ್ವಲ್ ದೇವರಾಜ್ ಅವ್ರದು ಬಸವರಾಜ್ ಅಂತ ನಾರ್ತ್ ಕರ್ನಾಟಕದವರು ರಾಮಾಶ್ಯಾಮ ಭಾಮಾದಲ್ಲಿ ವರ್ಕ್ ಮಾಡಿದರು ಕೋ ಡೈರೆಕ್ಟ್ರಾಗಿ ವರ್ಕ್ ಮಾಡಿದರು ಅವ್ರಿಗೆ ರೆಸಿಡೆನ್ಸ್ ಇರಲಿಲ್ಲ ಅವ್ರಿಗೆ ಉಳ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ ಸಂತೋಷ್ ಅಂತ ಅಕ್ಕ ಬುಕ್ಕ ಅಂತ ಒಂದು ಪಿಕ್ಚರ್ ಮಾಡಿದರು ಪ್ರೊಡ್ಯೂಸರು ಅವರಿಬ್ಬರು ಸ್ನೇಹಿತರು ಅವರೇ ಏನು ಮಾಡಿದ್ರು ಅವ್ರು ನನಗೆ ಯಾವಾಗಲೂ ಸಿಗೋರು ಗಾಂಧಿನಗರ್ಲಲ್ಲಿ ಸಿಗೋರಲ್ಲ ನಾನು ಅವ್ರು ಕೇಳೋದು ಎಲ್ಲರೂ ಸರ್ ಕೆಲಸ ಕಲಿಯೋಕ್ಕೆ ಅವಕಾಶ ಬಿಡಿ ಕೆಲಸ ಕಲಿಯೋಕ್ಕಷ್ಟೇ ನನಗೇನು ದುಡ್ಡು ಬೇಡ ಹಾಂ ನೀನು ಕೇಳಿದ ತಕ್ಷಣ ಸಿನಿಮಾದಲ್ಲಿ ದುಡ್ಡು ಕೊಟ್ಬಿಡ್ತಾರೆ ಅಂತೆಲ್ಲ ಅಂದರು ಅಪ್ಪ ದುಡ್ಡೇನು ಬೇಡ ನಂಗೆ ಗೊತ್ತು ಅದಕ್ಕೋಸ್ಕರ ನಾನು ಒಂಚೂರು ದುಡ್ದು ಎಲ್ಲ ಇದು ಮಾಡ್ಕೊತಿದ್ದೆ ನಾನು ಅಕೌಂಟಲ್ಲಿ ಇಟ್ಕೊತಿದ್ದೆ ಒಂದು ಮೂರು ನಾಲ್ಕು ವರ್ಷಕ್ಕೆ ನನ್ನ ಊಟ ತಿಂಡಿಗೆ ತೊಂದರೆ ಆಗಬಾರ್ದು ಅಂತ ನನ್ನ ಬಾಡಿಗೆಗೆಲ್ಲ ಅಕೌಂಟಲ್ಲಿ ದುಡ್ಡು ಇಟ್ಕೊಂಡಿದ್ದೆ ಇತ್ತು ದುಡ್ಡು ಅಂತಂದ್ರೆ ಅಂತಿ ಹಿಂದೆ ಬೀಳ್ತಿದ್ದನಲ್ಲ ಒಂದು ದಿವಸ ಅವರು ಸಿಕ್ಕಿದ್ರು ಸಿಕ್ಬಿಟ್ಟು ಏಯ್ ಚಂದ್ರು ಒಂದು ಒಂದು ಚಾನ್ಸ್ ಇದೆ ಬಸವರಾಜ್ ಅಂತ ಒಬ್ರು ಅವರು ಫಸ್ಟ್ ಅಸ್ಟೆಂಟು ಅವರು ರೆಸಿಡೆನ್ಸಿ ಇಲ್ಲ ಅವ್ರು ಒಂದು ಪಿಚ್ಚರ್ ವರ್ಕ್ ಮಾಡ್ತಿದ್ದಾರೆ ಜೈ ಜಗದೀಶ್ ಸಾರದು ನೀವು ಅವ್ರಿಗೇನಾರು ಜಾಗ ಕೊಡ್ತೀನಿ ಅಂದರೆ ಅವ್ರಿಗೆ ಹೆಂಗಾರು ಇನ್ಪ್ಲೂಯೆನ್ಸ್ ಮಾಡಿ ಆ ಪಿಚ್ಚರಲ್ಲಿ ನಿಮಗೆ ಏನೋ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಸೇರಿಸ್ಕೊಳ್ಳೋಕ್ಕೆ ನಾನು ಮಾತಾಡ್ತೀನಿ ಹಾಂ ಯೋಚನೆ ಮಾಡಿದೆ ಓಕೆ ನೋ ಟ್ರೈ ಮಾಡೋಣ ಏನೋ ಊರಿಂದ ಬರ್ತಾ ಇತ್ತು ಅಟೆಂಪ್ ಮಾಡೋಣ ಅಂದ್ಬಿಟ್ಟು ಸರಿ ಒಂದು ದಿವಸಕ್ಕೆ ಕರ್ಸ್ಕೊಂಡಿ ಅವ್ರು ಅಲ್ಲಿಗೆ ಕರ್ಗೋಂದರು ನಮ್ಮ ಆಫೀಸ್ ಹತ್ರಕ್ಕೆ ಆ್ಯಕ್ಚುಲಿ ಬೆಳಿ ಬೆಳಿಗ್ಗೆಯೇ ಏನೋ ನಾನು ರಿಲೀ ರಿಲೀವ್ ಆಗೋ ಟೈಮ್ಗೆ ಸ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ಗೆ ಬಂದರು ಅವರಿಬ್ಬರು ಬಂದರು ಬಂದರು ನಾನು ಮಾತಾಡಿಸ್ತೇವೆ ಅವ್ರನ್ನ ಮಾತಾಡಿಸ್ಬಿಟ್ಟು ನನ್ನ ಕಂಡೀಷನ್ ಒಂದೇ ಸರ್ ನಾನು ನೀವು ಆ ಪಿಚರಿಗೆ ಸೇರ್ಸಂಗಿದ್ರೆ ನೀವು ನನಗೇನು ಕಾಸು ಕೊಡ್ಬೇಡಿ ಏನು ಕೊಡ್ಬೇಡಿ ಊಟ ತಿನ್ನಿದ್ದು ಬೇಕಾದ್ರೆ ನಾನೇ ಅರೇಂಜ್ ಮಾಡ್ತೀನಿ ನನ್ನ ರೂಮಲ್ಲಿ ಇರಿ ಸರ್ ಅಂತಂದ್ರೆ ಅವ್ರಿಗೆ ಅದೇ ಬೇಕಿತ್ತು ಏನೋ ಹಾಂ ಸೇ ಹೆಂಗೋ ಮಾಡಿ ಸೇರಿಸ್ತೀನಿ ಸರ್ ಅಂದರು ಸರ್ ಈಗ ಬೆಳಿಗ್ಗೆ ಏನೇ ಬಂದಿಂದರು ನನ್ನ ಕಾರಲ್ಲೇ ಇದ್ದೆ ಅಲ್ಲಿಂದ ನನ್ನ ಕಾರಲ್ಲೇ ಡ್ರಾಪ್ ಅವ್ರನ್ನ ನಾ ಮನೆಗೆ ಬಂದು ಮಾ ಮಲ್ಲಿಗೆ ಯಾಕಂತಂದರೆ ಅಲ್ಲಿಂದ ನಾನು ಡೈರೆಕ್ಟ್ ಟೀಚಿಂಗು ಅಷ್ಟೊತ್ತು ಬಿಟ್ಬಿಟ್ಟೆ ಟೀಚಿಂಗು ಅಂತಂದರೆ ತುಂಬ ಎಷ್ಟು ಇಪ್ಪತ್ತಿಪ್ಪತ್ತೆರಡು ಅವರು ಮನುಷ್ಯ ಇದು ಅದು ಅದು ಎಲ್ಲ ಬಿಟ್ಬಿಟ್ಟಿದ್ದೆ ಟೀಚಿಂಗು ಸರಿ ಮನೆ ಬಂದು ಮಲ್ಗಳಿಗೆ ಹೋಗಿ ಬಂದೆ ಬಂದು ಆದಮೇಲೆ ಅವ್ರಲ್ಲಿ ಸಂಜೆ ಲಗ್ಗೇಜ್ ಎಲ್ಲ ತೊಗೊಂಬರು ತಂದುಬಿಟ್ಟು ನಾಳೆ ಕೆಲಸಕ್ಕೆ ಹೋಗ್ತಾ ಹೋಗ್ತಾಯಿದ್ರು ಬಸ್ಸಲ್ಲಿ ಅಲ್ಲಿಂದ ದೀಪಾಂಜಲಿ ನಗರದ ಜೈ ಜಗದೀಶ್ ಸರ್ ಮನೆ ಫ್ಲ್ಯಾಟು ಇದರಲ್ಲಿದ್ದದ್ದು ಆರ್ ಟಿ ಆರ್ ಟಿ ನಗರ ಆರ್ ಟಿ ನಗರ ಅಪಾರ್ಟ್ಮೆಂಟು ಹೋಗ್ತಾಯಿದ್ರು ಇರ್ಬೇಕಾದ್ರೆ ಸರ್ ಇವತ್ತು ಕೇಳ್ಕೊಂಬಿಡ್ತೀನಿ ನಾಳೆ ಹೋಗೋಣ ಸರ್ ನಾಳೆ ರೆಡಿ ಇರಿ ಸರ್ ಅಂತಂದು ಸರಿ ಓಕೆ ನಾಳೆ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದರೆ ರುದ್ರೇಶ್ ಅವರು ಗೊತ್ತಿರುತ್ತೆ ನಿಮಗೆ ಕೋ ಡೈರೆಕ್ಟ್ರು ಇವರು ಕೆ ವಿ ಆರ್ ಶಿಷ್ಯ ಅವರು ಅವರು ಅಲ್ಲಿ ಕೋ ಡೈರೆಕ್ಟ್ರು ಜೈ ಜಗದೀಶ್ ಸರ್ ಡೈರೆಕ್ಷನ್ ಆ್ಯಕ್ಚುಲಿ ಅವರೇ ಆ ಪಿಕ್ಚರ್ ಡೈರೆಕ್ಟ್ರು ಮದಾನ ಪಿಕ್ಚರ್ ಡೈರೆಕ್ಟ್ರು ಮುನ್ನಿ ಮೇಡಮು ಪ್ರೊಡ್ಯೂಸರು ಕರ್ಸಿದ್ರು ಕರ್ಜ ಕೋ ಡೈರೆಕ್ಟ್ರು ರುದ್ರೇಶ್ ಅವರು ಟೆಂಟು ಬಸವರಾಜನವರು ಇನ್ನೊಂದು ಇಬ್ರು ಮೂರು ಜನ ಎಲ್ಲ ಇದ್ದರು ಅಲ್ಲಿ ಕ್ಲಾಪ್ಗೆ ಯಾರೂ ಹುಡುಗ ಇರಲ್ಲ ಸೊ ನನ್ನ ಕ್ಲ್ಯಾಪ್ಗೆ ಸೇರಿಸ್ಕೊಂಡ್ರು ಸೊ ಒಂದು ಮೂರು ದಿವಸ ಬೆಳಗ್ಗೆ ನನ್ನ ಹತ್ರ ಒಂದು ಕೈನಾಟಿಕ್ಕ ಹೊಂಟಾಯ್ತು ಅದರಲ್ಲಿ ಇಬ್ಬರು ಬಸವರಾಜವ್ರನ್ನೂ ಕರ್ಕೊ ಹೋಗ್ತಿದ್ದೆ ಎಲ್ಲರೂ ಪ್ರಿಪೇರ್ ಆಗಿದ್ದೆ ಏನು ಕುಡುವಿಲ್ಲ ಅನ್ನೋದಕ್ಕೆ ಊಟ ತಿಂಡಿ ಓಡಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಒಂದು ಮೂರು ನಾಲ್ಕು ವರ್ಷಕ್ಕೇನು ತೊಂದರೆ ಆಗಿದೆ ಹತ್ರ ಸರಿ ಈಗ ಹೋಗವೇ ಅವ್ರದ್ದು ಕರ್ಕೊಂಡೋಗಿ ಒಂದು ಮೂರು ನಾಲ್ಕು ದಿವಸ ಆದಮೇಲೆ ಮುನ್ನಿ ಮೇಡಮು ಮತ್ತು ಜೈ ಜಗದೀಶ್ ಸರ್ ಇಬ್ಬರು ಅವ್ರ ಮೇ ಎರಡು ಫ್ಲೋರ್ ಇದೆ ಪ್ಲಸ್ ಕೆಳಗಡೆ ನಾವು ವರ್ಕ್ ಆ ಮೇಲುಗಡೆ ಅವ್ಗು ಕೇಳಿ ಅಂತ ಹೇಳಿದ್ದಾರೆ ನಾನು ಮೋಟಿಲೆ ಕೀತಾಕ್ಬಿಡ್ತಾರೆ ನಾನೆಲ್ಲ ಎಲ್ಲ ಇಷ್ಟ ಆಗಲಿಲ್ವೇನೋ ಅವ್ರಿಗೆ ನಾನು ಯಾರು ಅಂತಲೇ ಗೊತ್ತಿರೋದಿಲ್ಲ ಇನ್ನೇನು ಮಾಡ್ತಾರೆ ಎಮ್ ಎಸ್ ಸಿ ಓದಿದ್ರೇನು ಏನು ಓದಿದ್ರೇನು ಅಂದ್ಬಿಟ್ಟು ಸರಿ ಕರೆದ್ರು ಓದೇ ಮೇಲಕ್ಕೆ ಇಬ್ಬರು ಕೂತಿದ್ರು ಹಿಂಗೆ ಎದ್ರೆ ಎದುರುಗಡೆ ಕೂತ್ಕಪ್ಪ ಅಂದರು ನನಗೆ ಏ ಈಗ ಪರವಾಗಿಲ್ಲ ಕೂರಿಸಿದ್ರು ಕೂರಿಸ್ಬಿಟ್ಟು ಎಷ್ಟು ಸಂಬಳ ಕೊಡ್ಬೇಕಪ್ಪ ಹಿಂಗೆ ಅಂತಂದರು ನಾನು ಎಲ್ಲರೂ ನನಗೆ ಹೇಳಿದ್ದೇನೆ ಅಂದರೆ ಸಿನಿಮಾದಲ್ಲಿ ಯಾರು ಕಾಸು ಕೊಡೋದಿಲ್ಲ ಅಂತಾರೆ ಇವ್ರು ನೋಡಿದ್ರೆ ನನ್ಗೆ ಕೆಲಸನೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲು ಇವಾಗ ತಾನೇ ಸೇರಿಕೊಂಡು ಸಂಬಳ ಎಷ್ಟು ಕೊಡಬೇಕು ಅಂತ ಕೇಳ್ತಾರಲ್ಲ ಅಂದ್ಬಿಟ್ಟು ನನಗೆ ರುದ್ರೇಶ್ ಸರ್ ಹೇಳ್ಕೊಟ್ಟಿದ್ರು ಎಷ್ಟು ಇಲ್ಲ ನೀವು ಎಷ್ಟು ಕೊಡ್ತೀರಾ ಕೊಡಿ ಅಂತೇಳು ನಾನು ಅವ್ರಿಗೆ ಮಾತಾಡ್ತೀನಿ ಅಂತ ಹೇಳ್ಕೊಟ್ಟಿದ್ರು ಎಲ್ಪ್ ಮಾಡಿದ್ರು ಪಾಪ ಅವರು ನಾನು ಅದೇ ಹೇಳಿದೆ ಸರ್ ನಾನು ಕೆಲಸ ಕಲಿಬೇಕು ಸರ್ ನಾನು ಪ್ರಾಮಾಣಿಕವಾಗಿ ನನಗೇನು ಇತ್ತು ಅದನ್ನ ಹೇಳಿದೆ ನನಗೇನು ದುಡ್ಡುಗೋಸ್ಕರ ನಾನು ಏನು ಇದು ಮಾಡಲ್ಲ ನನಗೆ ಸಮಸ್ಯೆ ಇಲ್ಲ ಅದೇನಿಲ್ಲ ನೀವು ಕೊಟ್ಟಷ್ಟು ಕೊಡಿ ಸರ್ ನಾನು ಕೆಲಸ ಮಾಡ್ತೀನಿ ಸರ್ ಸರಿಯಪ್ಪ ಕ್ಲಾಪ್ ಅಷ್ಟು ಎಂಟು ಅಂದ್ಬಿಟ್ಟು ಅವರೊಂದು ಒಂದು ಐದು ನಿಮಿಷ ಒಳಗಡೆ ಹೋದರು ಎಲ್ಲ ಮಾತಾಡೋದು ಬಂದ್ಬಿಟ್ಟು ಮುನ್ನೆ ಮೇಡಮ್ ಹೇಳಿದ್ರು ಹನ್ನೆರಡು ಸಾವಿರದ ಐನೂರು ರೂಪಾಯಿ ಕೊಡ್ತೀನಪ್ಪ ಈ ಪಿಕ್ಚರ್ಗೆ ಡೈಲಿ ಐವತ್ತು ರೂಪಾಯಿ ಕನ್ವಿನ್ಸ್ ಕೊಡ್ತೀನಿ ಅಂದರು ನನಗೆ ಅಯ್ಯೋ ದು ಅಂದರೆ ನಿಜವಾಗ್ಲೂ ನನಗೆ ಹನ್ನೆರಡು ಸಾವಿರ ಅವಾಗ ದೊಡ್ಡ ಅಮೌಂಟ್ ಅಲ್ಲ ಯಾಕಂದರೆ ನನ್ನ ಹತ್ರ ನನ್ನ ಅಕೌಂಟಲ್ಲಿ ದುಡ್ಡಿತ್ತು ಹನ್ನೆರಡು ಸಾವಿರ ಅಂದರೆ ಒಂದು ವರ್ಷ ಒಂದು ಆರು ಏಳು ತಿಂಗಳು ಪಿಚ್ಚರ್ ನಡೀತದೆ ಆರು ಏಳು ತಿಂಗಳಿಗೆ ಹನ್ನೆರಡು ಸಾವಿರ ಆದರೆ ಎಷ್ಟು ಒಂದೊಂದು ಸಾವಿರ ಎರಡೆರಡು ಸಾವಿರನೂ ಬರೋಲ್ಲ ಎರಡೆರಡು ಸಾವಿರ ಬರುತ್ತೆ ತಿಂಗಳಿಗೆ ಆದರೂ ಖಾಸ ಅನ್ನೋದು ಕೊಡ್ತೀನಿ ಇಂಥದ್ರಲ್ಲ ಅಂದ್ಬಿಟ್ಟು ಖುಷಿ ಆಯಿತು ಸರಿ ಓಕೆ ಆಯಿತು ಮೇಡಮ್ ಅಂದ್ಬಿಟ್ಟು ಹೋದೆ ಕೆಲಸ ಸ್ಟಾರ್ಟ್ ಆಯಿತು ಸರ್ ಶೂಟಿಂಗ್ ಸ್ಟಾರ್ಟ್ ಆಯಿತು ನಡೀತಾಯಿತ್ತು ನಡೀತಾ ಇರ್ ಮೈಸೂರಲ್ಲಿ ಶೆಡ್ಯೂಲು ಎಲ್ಲ ನಡಿಬೇಕಾದ್ರೆ ಅದು ಒಂದು ಎರಡು ಮೂರು ಶೆಡ್ಯೂಲ್ ಜಾಸ್ತಿ ನಡೀತು ಎಲ್ಲ ಹೊಟ್ಟಾಯ್ತಿದ್ರು ಬಿಟ್ಬಿಟ್ಟು ಬಿಟ್ಬಿಟ್ಟು ಅಷ್ಟೇ ಡೈರೆಕ್ಟರ್ಗಳು ಏನೇನೋ ಎಲ್ಲ ಚಾನ್ಸ್ ಸಿಗುತ್ತೆ ಹೊಟಾಗ್ತಿದ್ರು ನಾನು ಹೋಗ್ತಿರಲಿಲ್ಲ ನಾನು ಕ್ಲಾಪಾಗಿ ಸೇರಿಕೊಂಡು ಸಿನಿಮಾ ಮುಗಿಯೋ ಟೈಮ್ಗೆ ಚೆನ್ನೈಲಿ ಶೂಟಿಂಗು ಚೆನ್ನೈಲಿ ಶೂಟಿಂಗ್ ಸಾಂಗು ಬಿಗಿನಿಂಗ್ ಹೀರೋ ಇಂಟ್ರೊಡಕ್ಷನ್ ಸಾಂಗ್ ನಡೀತಾ ಇತ್ತು ಆದಿ ಸರ್ ಹೀರೋ ಅಲ್ಲಿ ಶೂಟಿಂಗು ಅಲ್ಲಿ ಹೋಗೋಷ್ಟೊಡೆ ನಾನು ಓಲನ್ ಸೋಲಾಗ್ಬಿಟ್ಟಿದ್ದೆ ಆದರೆ ಸುಮಾರು ಒಂದು ಎಂಟತ್ತು ತಿಂಗಳು ಕೆಲಸ ನಡೆದಿತ್ತಲ್ಲ ಅಷ್ಟೇ ಅಗ್ರೆಸಿವ್ ಆಗಿ ಕೆಲಸ ಮಾಡೋಣ ಓಲಂ ಸೋಲಾಗಿ ಏನು ಹೇಳಿದ್ರು ರಪ್ಪ ತಲೆಯಿಂದ ಎಲ್ಲ ಕಿದಾಕ್ಬಿಟ್ಟಿದ್ದೆ ಅದು ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅದೊಂದು ಸ್ವಲ್ಪ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅದು ಹೇಳೋಕ್ಕಾಗಲ್ಲ ಬಿಗಿನಿಂಗ್ ಡೇಸಲ್ಲಿ ಆ ಥರ ಟ್ರೀಟ್ ಮಾಡಿದರು ಅವಾಗ ಹೋಗಿದ್ದು ಬಿಡು ಎಲ್ಲ ಫಸ್ಟ್ ತಲೆಯಿಂದ ಕಿತಾಕಿದ್ದೆ ನಾನು ಎಮ್ ಎಸ್ ಸಿ ಓದಿದ್ದೀನಿ ಅವೆಲ್ಲ ಕಾತೆ ಕರ್ಮ ಅವೆಲ್ಲ ಸಿನಿಮಾಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋದು ಅವಾಗ ಗೊತ್ತಾಗಿತ್ತು ಎಲ್ಲ ತೆಗ್ದು ತಲೆಯಿಂದ ಕಿದಾಕಿದ್ದೆ ನಾನು ಯಾರಿಗೂ ಗೊತ್ತಿಲ್ಲ ಬ್ಯಾಕ್ ಗ್ರೌಂಡ್ ಒಂದು ನಾಯಿ ಏನು ಕತ್ತೀನಿ ಮನಸ್ಸಲ್ಲಿ ಸೀರಿಯಸ್ಲಿ ಸರ್ ಅವಾಗ ಕೆಲಸ ಮಾಡಬೇಕಷ್ಟೆ ಸರಿ ನಾನು ಏನು ಹೇಳಿದ್ರು ಇಲ್ಲ ಅಂತಿರಲ್ಲ ರಾ ಓಡ್ ಓಡ್ ಫಕ್ಕತ್ತು ನಿಮ್ಮ ಸೆಟ್ಟಲ್ಲಿ ಯಾರೋ ಒಬ್ರಿಗೆ ಅಗ್ರೆಸಿವ್ ಆಗಿ ಓಡಾಡ್ತಾ ಇದ್ರೆ ಯಾರು ನೋಡ್ತಾ ಇರ್ತಾರಲ್ಲ ಸೇಮ್ ಅದೇ ಟೈಮ್ಗೆ ಬಾಬು ಸಾರು ಸೆಟ್ಟಿಗೆ ಬಂದಿದ್ದರು ರಾಜೇಂದ್ರ ಸಿಂಗ್ ಬಾಬು ಸಾರು ಅವ್ರು ನೋಡಿದ್ದಾರೆ ನನ್ನ ಅವರು ಮುನ್ ಅವ್ರದ್ದೊಂದು ಪಿಚ್ಚರ್ ಸ್ಟಾರ್ಟ್ ಆಯಿತು ಡಿ ಬ್ಯಾಂಗ್ ಬ್ಯಾಂಕ್ ಕಿಟ್ಸ್ ಅಂದ್ಬಿಟ್ಟು ಒಂದು ಪಿಚರ್ ಸ್ಟಾರ್ಟ್ ಆಗ್ತಾಯಿತ್ತು ಆವಾಗ ಸ್ಕ್ರಿಪ್ಟ್ ಡಿಸ್ಕಷನ್ ನಡೀತಾ ಇತ್ತು ಆರ್ ಟಿ ಆರ್ ಟಿ ಆರ್ ವಿ ಇದ್ರದ್ದು ವಸಂತ ನಗರದಲ್ಲಿ ಆಫೀಸ್ ಇತ್ತು ಅವ್ರ ಮೇಡಮ್ ಮುಂದಿನ ಮೇಡಮ್ ಹತ್ರ ವಿಜಯಲಕ್ಷ್ಮಿ ಸಿಂಗ್ ಮೇಡಮ್ ಹತ್ರ ಅದೇ ಯಾರು ಯಾರ ಮನೆ ಹುಡುಗ ಅವರ ತುಂಬ ಓಡಾಡ್ತಾನೆ ಅವನು ಏ ಫಸ್ಟ್ ಪಿಚ್ಚರು ಹೀಗೆ ಮಂಡ್ಯ ಹುಡುಗ ಚಂದ್ರು ಅಂತ ಅವ್ನಿಗೆ ನನ್ನ ಹತ್ರ ಕೆಲಸ ಮಾಡೋಕ್ಕೆ ಇಷ್ಟ ಇದ್ದರೆ ನಮ್ಮ ಮನೆ ಹತ್ರ ಬರೋ ಕೇಳು ಅಂತ ಹೇಳಿದಾರೆ ಎಲ್ಲ ಪಿಕ್ಚರ್ ಮುಗೀತು ಮುಗಿದಾದ್ಮೇಲೆ ಒಂದು ಸಲ ನಾನು ಯಾವ ಪಿಚ್ಚರ್ ಸೇರ್ಕೊಳ್ಳೋದು ನೆಕ್ಸ್ಟ್ ಪಿಚರ್ ಹುಡುಕ್ತೆ ನೆಕ್ಸ್ಟ್ ಇಯರು ಸಿನಿಮಾದಲ್ಲಿ ಒಂದು ರೇಂಜ್ಗೆಲ್ಲ ನೋಡ್ಕೊಂಡಿದ್ದೆ ಅಂದರೆ ಕಂಟಿನ್ಯೂಟಿ ಎಡಿಟಿಂಗು ಎಲ್ಲ ಸಿನಿಮಾ ಏನೇನು ಮಾಡ್ತಾರೆ ಅನ್ನೋದೆಲ್ಲ ನೋಡ್ಕೊತಿದ್ದೆ ಕಲ್ತ್ಕೊಳ್ತಾ ಇದ್ದೆ ಬಾಬು ಸರ್ ಮನೆ ಹತ್ರ ಹೋದೆ ಅದೇ ಅಲ್ಲೇ ಅಲ್ಲಿ ಆರ್ ವಿ ಆರ್ ಟಿ ನಗರ ಅವ್ರ ಮನೆಯೂ ಇತ್ತು ಹೋದೆ ಹೋದರೆ ಹೊರಗಡೆ ನಿಂತಿದ್ದೆ ಮೂರ್ತಿ ಅಂತ ಮ್ಯಾನೇಜರ್ ನೋಡಿರ್ತಾರೆ ದಾಡಿ ಮೂರ್ತಿ ಅವ್ರು ಆಲ್ರೆಡಿ ಇದ್ದರು ಅವ್ರಿಗೆ ನಂಬರ್ ಕೊಟ್ಟಿದ್ರು ಅವ್ರದ್ದು ಮುನಿ ಮೇಡಮ್ ಹೋದೆ ಮೇಲುಗಡೆ ಹೋದೆ ಸ ಕರ್ಸಿದ್ರು ಮೇಲ್ಗಡೆ ಆಪೀಸ್ ಇತ್ತು ಕರ್ಸಿದ್ರು ಕರ್ಸ್ಬಿಟ್ಟು ಸೇರಿಸ್ಕೊಂಡ್ರು ಹಿಂಗೆ ಒಂದು ಪಿಚ್ಚರ್ ಸ್ಟಾರ್ಟ್ ಅಪ್ಪ ಉಪೇಂದ್ರ ಅವರು ಹೀರೋ ರಮ್ಯಾ ಹೀರೋಯನ್ನು ಕತೆ ನಡೀತಿದೆ ಅಂತ ಹೇಳಿದ್ರು ಅವ್ನು ಪರವಾಗಿಲ್ಲ ಇಲ್ಲ ಫಸ್ಟ್ ಪಿಕ್ಚರು ಆದಿಸರು ಎರಡನೇ ಪಿಕ್ಚರು ಉಪೇಂದ್ರ ಅದು ಒಂದು ಇಂಪ್ರೂವ್ ಆಗ್ತಿದೆ ಲೈಫ್ ಅನಿಸ್ತು ಸರಿ ಪಸ್ಟ್ ಸೇ ಎಷ್ಟು ಕೊಡಬೇಕು ಕಾಸು ಅಂದರು ನನಗೆ ನನಗೆ ಅವಾಗಲೂ ನನಗೆ ಇಷ್ಟು ಕೊಡಿ ಸರ್ ಅನ್ನೋ ಒಂದು ಇದೇ ಇಲ್ಲ ಸರಿ ಅವಾಗ ಅವರೇ ಮಾತಾಡಿ ನಲವತ್ತು ಸಾವಿರ ರೂಪಾಯಿ ಸಿನಿಮಾಗೆ ಪೇಮೆಂಟ್ ಮಾತಾಡಿ ಡೈಲಿ ನೂರು ರೂಪಾಯಿ ಕನ್ವೆನ್ಸ್ಗೆ ಸೇರಿಸ್ಕೊಂಡ್ರು ಅಲ್ಲಿ ಕೋ ಡೈರೆಕ್ಟರ್ ಯಾರಿದ್ರು ಅಂದರೆ ಹಳ್ಳಿ ಮಿಸ್ಟ್ರ್ ಮಂಜು ಅವರು ಕೋ ಡೈರೆಕ್ಟ್ರು ನಾನು ಸೇರಿಸ್ಕೊಂಡ್ರು ಸ್ವಲ್ಪ ಒಂಚೂರಿನಿಂದ ಚಿಕ್ಕ ಹುಡುಗ ಆದರೆ ಚಿನ್ ಬಾ ಯಾವ್ದು ಕೆಲ ನಾನು ಯಾವ ಕೆಲಸನೂ ಇಲ್ಲ ಅಂತಿಲ್ಲ ಸರ್ ಅವಾಗಿಂದ ನಾನು ಅಷ್ಟೇ ಇವಾಗಿಂದ ನನಗ ಸರ್ ಸಿನಿಮಾದಲ್ಲಿ ಎಲ್ಲ ಡೈರೆಕ್ಟ್ರ್ ಕೆಲಸನೇ ಸರ್ ಎಲ್ಲನೂ ಯಾ ನನ್ನ ಡೈರೆಕ್ಷನ್ ಅಂದರೆ ನಾನು ಡೈರೆಕ್ಟರ್ ಅಂದರೆ ಬರೀ ಆ್ಯಕ್ಷನ್ ಹೇಳೋದು ಮಾತ್ರ ನನ್ನದೇ ಕೆಲ್ ನನ್ನ ಕೆಲಸ ಅಂದರೆ ಅವನಂತ ಒಬ್ಬ ಮೂರ್ಖನೂ ಇಲ್ಲ ವೇಸ್ಟ್ ಪಾಡೇಮಿಲ್ಲ ಒಂದು ಸಣ್ಣ ಕಸ ಗುಡ್ಸೋದಿಂದ ಹಿಡಿದು ಲಾಸ್ಟ್ ರಿಲೀಸ್ ಆಗಿ ನನ್ನ ನಂಬಿ ದೊಡ್ಡಾಕಿರ್ತಾರಲ್ಲ ಹಾಕಿರ್ತಾರಲ್ಲ ಫರ್ಡಿದ್ರು ಅದನ್ನ ವಾಪಸ್ ತಂದು ಕೊಡೋ ತನಕ ನನ್ನದೇ ಕೆಲಸ ತಂದು ಕೊಟ್ಟಾದ್ಮೇಲೆ ನಮ್ಮ ಎಲ್ಬೇಕಾದ್ರೆ ನಾನು ಇದನ್ನು ನನಗೆ ಆ್ಯಕ್ಚುಲಿ ಇದೆಲ್ಲ ಕಲ್ಸದ್ ಇದನ್ನೇ ಅಂದರೆ ನಾರಾಯಣ್ ಸರ್ ಹತ್ರ ನಾನು ನೋಡಿ ಕಲ್ತ್ಕೊಳ್ಳೋದು ಅಂತ ಅಂದ್ಕೋತೀನಿ ಸರಿ ಸೇರಿಕೊಂಡು ಸೇರಿಕೊಂಡ್ರೆ ಕೆಲಸ ಸ್ಟಾರ್ಟ್ ಆಯಿತು ಶೂಟಿಂಗು ಸ್ಟಾರ್ಟ್ ಆಯಿತು ಅದು ಅದು ಏನೋ ಗೊತ್ತಿಲ್ಲ ಏನೋ ಒಳಗಡೆ ಸಮಸ್ಯೆ ಇರಬೇಕು ನಡೀತಾನೇ ಇದೆ ಶೆಡ್ಯೂಲ್ ಮೇಲೆ ಐದು ಶೆಡ್ಯೂಲ್ ಆರು ಶೆಡ್ಯೂಲ್ ನಡೀತು ಒಂದೂವರೆ ವರ್ಷ ಆಯಿತು ಬಾಬು ಅಂತ ಮ್ಯಾನೇಜರು ಅವ್ರ ಹೆಸರು ಏನು ಪಿಟ್ಟಿಂಗ್ ಬಾಬು ಅಂತ ಕರೀತಾರೆ ಅವರು ಅವಾಗ ತಾನೇ ಈ ಮೇಯ್ಲು ಎಲ್ಲ ಬಂದಿತ್ತು ಮೇಲು ಆಮೇಲೆ ಈ ಆವಾಗ ಹೆಂಗೆ ಅಂದರೆ ಈ ಫೋಟೋಸ್ನ ತೊಗೊಂಡೋಗಿ ಕೊಡೋದು ಹೋಗಿ ಮೇಲಲ್ಲಿ ಕಳ್ಸೋ ಥರ ಬರ್ತಿತ್ತು ನಾನು ಲ್ಯಾಪ್ಟಾಪ್ ಗಿಫ್ಟಾಪ್ ಎಲ್ಲ ತಗೊಬಿಟ್ಟಿದ್ದೆ ಅಂದರೆ ಇಲ್ಲಿ ಏನು ಬೇಕು ಒಂದು ಕ್ಯಾಮ್ರಾಗೆ ಸಣ್ಣ ಕ್ಯಾಮ್ರಾ ಎಲ್ಲ ಎಲ್ಲ ಏನು ಏನು ಬೇಕು ಅಥ್ವಾ ರೆಡಿ ಮಾಡ್ಕೊಂಡ್ಬಿಡ್ತಿದ್ದೆ ತೊಗೊಂಡಿದ್ದೆ ಏನು ಹೇಳಿದ್ರು ರಪ್ಪಂತ ಮಾಡಿಕೊಡ್ತಿದ್ದೆ ಅಲ್ಲಿ ಹೋಗಿ ಪೋಟೆ ಸರ್ ಯಾಕೆ ಇಸ್ಕೊಬರ್ತೀರ ಬನ್ನಿ ಈ ಮೇಲಿಗೆ ಹಿಂಗೆ ಕಳಿಸಿ ಅಂತೆಲ್ಲ ನಾನೇ ಅವ್ರಿಗೆ ತೋರಿಸ್ಕೊಡ್ತಿದ್ದೆ ಇದನ್ನು ಮಾಡಿ ಇದನ್ನು ತೋರಿಸ್ತೀನಿ ಅವ್ರಿಗೆ ಓ ಹುಡುಗ ಒಂದು ಸ್ವಲ್ಪ ಶಾರ್ಪ್ ಆಗಿದೆ ಪ್ರೀ ಪ್ರೀತಿ ವಿಶ್ವಾಸ ಹಂಗೆ ಕ್ಯಾರಿ ಆಗ್ತಿತ್ತು ಹಂಗೆ ಆಯಿತು ಒಂದು ಒಂದೂವರೆ ವರ್ಷ ಆಯಿತು ಸರ್ ಆರು ಶೆಡ್ಯೂಲ್ ಆಗಿದೆ ಇನ್ನು ಪಿಚ್ಚರ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಮುಗ್ದಿತ್ತು ಓ ನಾನು ಇನ್ನು ನಲ್ವತ್ತು ಸಾವಿರ ರೂಪಾಯಿಗೆ ಒಂದೂವರೆ ವರ್ಷ ಒಂದೇ ಪಿಚ್ಚರ್ ಮಾಡ್ತಾಯಿದ್ರೆ ನನ್ನ ಕತೆ ಮುಗಿತಿದೆ ಕೆಲಸ ಕಲಿಯೋಕ್ಕಾಗಲ್ಲ ಅಂದ್ಬಿಟ್ಟು ಏನು ಮಾಡಿದೆ ಸರಿ ಬಿಟ್ಬಿಟ್ಟೆ ಕೆಲಸ ಬಿಟ್ಬಿಟ್ಟು ತಪ್ಪು ಮಾಡಿದ್ನೂ ಗೊತ್ತಿಲ್ಲ ಒಂದು ಆರೇಳು ಸರ್ ಎಲ್ಲೂ ಸಿನಿಮಾ ಸಿಗ್ತಿಲ್ಲ ಕೆಲಸಕ್ಕೆ ಸರ್ ಹೆಂಗೆ ಯಾರ ಹತ್ರ ಹೋದ್ರೂ ಹೆಂಗೆ ಅಂದರೆ ಇಲ್ಲ ಇದ್ದಾರೆ ನಮ್ಮವರೇ ಇದ್ದಾರೆ ಅನ್ನಾರೋ ಹಿಂಗೆ ಏನಾರೋ ಇದ್ರೂ ಸೇರಿಸ್ಕೊತಿರಲ್ಲ ಬೇರೆ ಗೊತ್ತಲ್ಲ ಆ ಥರದ್ದೆಲ್ಲ ಮಾಡ್ತಾರೆ ಕೆಲವರು ಅದೇ ಕಾರಣಕ್ಕೆ ನಾನು ಇವತ್ತು ಯಾವ ಅಸಿಸ್ಟೆಂಟ್ ಡೈರೆಕ್ಟ್ರಿಗೂ ಕೇಳಿದ್ರೆ ಅವ್ರಿಗೆ ಇಲ್ಲ ಅಂದಲ್ಲ ಕೆಲಸ ಕಲಿಯೋಕೆ ದಾರಿ ಮಾಡಿಕೊಡ್ತೀನಿ ನಾನೇನು ದೊಡ್ಡ ಒರೆಸ್ತೀನಿ ಅವ್ರಿಗೇನೋ ದುಡ್ಡು ಕೊಡ್ತೀನಿ ಅಂತ ಹೇಳಲ್ಲ ಕೆಲಸ ಕಲಿಯೋಕಂತೂ ಡೆಫ್ನೆಟ್ಲಿ ಇಲ್ಲ ಅಂದಲ್ಲ ಸರಿ ಎಲ್ಲರಿಗೂ ಫೋನ್ ಮಾಡುವೆ ಗೊತ್ತಿರೋ ಕಾಂಟ್ಯಾಕ್ಟಲ್ಲಿ ಅದರಲ್ಲಿ ಬಾಬು ಪಿಟಿಂಗ್ ಬಾಬು ಅಂತ ಮ್ಯಾನೇಜರ್ ಹೇಳ್ದೆ ಅವ್ರಿಗೆ ಡೈಲಿ ಫೋನ್ ಮಾಡುವೆ ಡೈಲಿ ಫೋನ್ ಮಾಡವೆ ಒಂದು ಮೂರು ಸಾರಿಗೆ ಪಿಚ್ಚೆ ಇದ್ರೆ ಕೊಡ್ಸಿ ಸ್ಯಾರ ಯಾವ ಕೆಲಸ ಮಾಡೋಕ್ಕಂತ ಅಂತ ಅಂದಮೇಲೆ ಅವರು ಏ ನೀನು ಆ ಪಿಚರ್ ಬಿಟ್ಬಿಟ್ಟೆ ಅದು ನಿಂತೋಗಿತ್ತು ಅಷ್ಟೊತ್ತಿಗೆ ಪಿಚ್ಚರ್ ನಿಂತೋಗಿತ್ತು ಇರು ಹೇಳ್ತೀನಿ ಇರು ಹೇಳ್ತೀನಿ ಅಂತ ನನಗೆ ಇದು ಮಾಡೋರು ಮಾಡಿ ಡೈಲಿ ಒಂದು ಎರಡು ದಿವಸಕ್ಕೆ ಫೋನ್ ಮಾಡಾವೆ ಅವ್ರಿಗೆ ಒಂದು ನನ್ನ ಮೇಲೆ ಒಂದು ಇಂಪ್ರೆಷನ್ ಇತ್ತು ಹುಡುಗಿನ ಕೆಲಸ ಗೊತ್ತು ಅಂತ ಸರಿ ಆಯ್ತು ಏನು ಮಾಡಿದ್ರು ಒಂದು ದಿವಸ ಒಂದು ಫೋನ್ ಮಾಡಿದ್ರು ಒಬ್ಬ ಡೈರೆಕ್ಟ್ರ ಹೆಸರು ಹೇಳಿದ್ರು ನಾನು ಸಾರ ಅವ್ರಿಗೆ ಜನ ಸ್ವಲ್ಪ ಒಂಥರ ಬೇರೆ ಥರ ಅಂತಾರೆ ನಾನು ಅವ್ರ ಹತ್ರ ಕೆಲಸ ಮಾಡೋದು ಸರ್ ಅಂತ ಅವ್ರು ಎಗ್ಗು ನನ್ನ ಏಯ್ ಮೀನ್ ಅವ್ರನ್ನ ಚೂಸ್ ಮಾಡಬೇಕು ಮಾಡೋದೆಲ್ಲ ಇಲ್ಲಿ ಅವರು ಇಲ್ಲಬೇಕು ನನಗೆ ನನಗೇನಂತಂದರೆ ಒಂದು ಸ್ವಲ್ಪ ಅಫಿಷಿಯಲ್ ಇರಬೇಕು ಅನ್ನೋದು ಒಂದು ಇದಿತ್ತು ಓದಿದ್ದೆಲ್ಲ ಫಸ್ಟ್ ಸಿನಿಮಾದಲ್ಲಿ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಅದು ಆ ಒಂದು ಬೇಜಾರಿಗೆ ನಾನು ಆ ಥರ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡೋರು ಅಂಥ ಜಾಗಕ್ಕೆ ಹೋಗೋಕ್ಕೆ ನನಗೆ ಸಮಾಧಾನ ಆಗ ಇಲ್ಲ ನಾನು ಅಲ್ಲಿ ಹೋಗೋಲ್ಲ ನನ್ನ ಮಗ ಇಷ್ಟು ಉತ್ತೀಸ್ತದಿಂದ ಫೋನ್ ಮಾಡಿ ಕೆಲಸ ಕೇಳ್ತಾನೆ ಹೋಗು ಅಂತಂದರೆ ಡೈರೆಕ್ಟ್ ಇಷ್ಟ ಇಲ್ಲ ಅಂತ ಅವರು ಆ ಥರ ಯಾರಾದ್ರೂ ಹೇಳ್ತಾರೆ ಡೈರೆಕ್ಟ್ ಇಷ್ಟ ಇಲ್ಲ ಅವ್ರ ಹತ್ರ ಕೆಲಸ ಮಾಡೋಕ್ಕೆ ಹೋಗಲ್ಲ ಅಂತ ನನಗೆ ಪ್ರಾಮಾಣಿಕವಾಗಿ ಹೇಳಿದ್ದೆ ನಾನು ಆ ಥರ ಏನೋ ನಾಟಕಕ್ಕೋ ಸುಳ್ಳು ಮಾಡೋಕ್ಕೋ ಹೇಳಿರಲಿಲ್ಲ ಇರಪ್ಪ ಅಂದ್ಬಿಟ್ಟು ಒಂದು ಹದಿನೈದು ದಿವಸನೇ ಇಪ್ಪತ್ತು ದಿವ್ಸನೇ ಬಿಟ್ಟು ಒಂದು ಫೋನ್ ಮಾಡಿದ್ರು ಸರ್ ಏನಂದ್ರು ಗೊತ್ತವರು ಫೋನ್ ಮಾಡ್ಬಿಟ್ಟು ಒಳ್ಳೆ ಮಂಜು ಸರ್ ಬಾಬು ಪಾಪ ಅವ್ರು ಅದೇ ಕೆ ಜಿ ಎಫ್ ಅವರೇ ವರ್ಕ್ ಮಾಡೋದು ಏಯ್ ಚಂದ್ರ ಒಬ್ಬ ಡೈರೆಕ್ಟ್ರ್ ಇದ್ದಾರೆ ಎಸ್ ನಾರಾಯಣ್ ಸರ್ ಇವರಾದರೆ ಓಕೆ ನಾನು ನಿಮ್ಗೆ ನನಗೆ